ದೇವರಿಗಿಂತ ಗುರು ಶ್ರೇಷ್ಠ ಗುರುವಿಗಿಂತ ಗುರು ಕೃಪೆ ಶ್ರೇಷ್ಠ ಎಂಬಂತಹ ಮಾತಿದೆ ಮುಂದೆ ಗುರಿಯಿರೆ ಹಿಂದೆ ಗುರುವಿರೆ ಜೀವನದಲ್ಲಿ ಸಾಧಿಸಲಾಗದ್ದು ಯಾವುದೂ ಇಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಿರುವಂತಹ ಸ್ಥಾನ ಅದ್ವಿತೀಯವಾದುದು ಪರಬ್ರಹ್ಮನನ್ನೇ ನಮಗೆ ತೋರಿಸಿದ ಗುರುವಿರುವ ಜಾಗ ಗುರುಕುಲ ವೈಕುಂಠಕ್ಕಿಂತಲೂ ಕೂಡ ಪವಿತ್ರವಾದುದು ಇಂದು ನಾವೆಲ್ಲರೂ ಗುರುಕುಲದ ಪರ್ವದಲ್ಲಿ ಸಹಭಾಗಿಗಳಾಗಲು ಬಂದಿರುವಂತಹ ಜ್ಞಾನದಾಹಿಗಳು ಗುರುಕುಲ ಎನ್ನುವ ಪರಿಕಲ್ಪನೆ ವಿಶಿಷ್ಟವಾದುದು ಜಾತಿ ಮತ ಧರ್ಮ ಮೇಲು ಕೀಳೆಂಬ ಭಾವಗಳಿಂದ ಮುಕ್ತವಾಗಿ ಸಹೋದರತ್ವದಿಂದ ಗುರುವಿನ ಪದತಲದಲ್ಲಿ ನಮ್ಮೊಳಗಿನ ಅಹಂನ್ನು ಸಮರ್ಪಿಸಿ ಸುಜ್ಞಾನದರಿವಿದ ಬೆಳಕಿನಲ್ಲಿ ನಿನಗೆ ನಾನು ನನಗೆ ನೀನು ಎಂಬ ಮಾನವತ್ವದ ಚಿಂತನೆಯೊಂದಿಗೆ ನನಗೆ ತಿಳಿದುದನ್ನು ಇತರರಿಗೂ ಇತರರಿಗೆ ತಿಳಿದುದನ್ನು ನಾವು ಕೂಡ ಸ್ವೀಕರಿಸುತ್ತಾ ಎಲ್ಲರೂ ಒಟ್ಟಿಗೆ ಬೆಳೆಯುವ ಬೆಳೆಸುವ ನಿಸ್ವಾರ್ಥ ಕರ್ಮಭೂಮಿಯೇ ಗುರುಕುಲ ಈ ನಾಮಕ್ಕೆ ಅನ್ವರ್ಥವಾಗಿ ಗುರುಕುಲ ಕಲಾ ಪ್ರತಿಷ್ಠಾನ ಕಳೆದ ಎರಡು ವರ್ಷಗಳಿಂದ ಸಾಹಿತ್ಯ ಸಂಗೀತ ಲಲಿತ ಕಲೆ ಜನಪದ ಕಲೆಗಳಿಗೆ ಬೇರೆ ಬೇರೆ ವೈವಿಧ್ಯಪೂರ್ಣವಾದ ಚಟುವಟಿಕೆಗಳೊಂದಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಕಸ್ತೂರಿ ಕಂಪಿನ ಕನ್ನಡ ಭಾಷೆ ಮತ್ತು ಇಲ್ಲಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ 2020ರಲ್ಲಿ ತುಮಕೂರಿನಲ್ಲಿ ಆರಂಭವಾದ ಈ ಪ್ರತಿಷ್ಠಾನವು ಇಂದು ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತನ್ನ ಉಪ ಘಟಕಗಳನ್ನು ಸ್ಥಾಪಿಸುತ್ತಾ ತಾಯಿ ಭುವನೇಶ್ವರಿಯ ಸೇವೆಯನ್ನು ಮಾಡ್ತಾ ಬಂದಿದೆ ಇಂದಿನ ಶುಭ ಗಳಿಕೆಯಲ್ಲಿ ಮಂಗಳೂರು ಜಿಲ್ಲಾ ಘಟಕದ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಗಮಿಸಿರುವಂತಹ ಎಲ್ಲ ಸಹೃದಯ ಸಾಹಿತ್ಯಾಭಿಮಾನಿ ಬಂಧುಗಳಿಗೆ ಹೃನ್ಮನದ ವಂದನೆಗಳು ಇದೀಗ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸಭಾ ಕಾರ್ಯಕ್ರಮದಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತಹ ಮತ್ತು ಉದ್ಘಾಟಕರನ್ನು ವೇದಿಕೆಗೆ ಕರೆತರಬೇಕಾಗಿ ಮಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಾನಸ ಮೇಡಮ್ ಇವರಲ್ಲಿ ಕೇಳಿಕೊಡ್ತಾ ಇದ್ದೇನೆ ಮೇಡಮ್ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಹರಿಕೃಷ್ಣಪ್ಪನವರು ಸರ್ ಮತ್ತು ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಾನಸ ಮೇಡಮ್ ಸ್ವರೂಪನಾದಂತಹ ಭಗವಂತನನ್ನು ಸ್ಮರಿಸಿದರೆ ಸುಕರ್ಮವು ಸಾಂಗವಾಗಿ ಸಂಪನ್ನಗೊಳ್ಳುತ್ತದಂತೆ ಮತ್ತು ನಮ್ಮೊಳಗಿನ ವಿಶೇಷವಾದ ಚೈತನ್ಯ ನಮ್ಮೊಳಗೆ ಒಡಮೂಡಿ ಮನಸ್ಸು ಶುದ್ಧವಾಗಿ ಭಾರ ದೂರವಾಗಿ ಹೃದಯ ಹಗುರವಾಗಿ ಆರ್ದ್ರವಾಗುತ್ತದಂತೆ ಶ್ರೀಮತಿ ಆಕೃತಿ ಭಟ್ ಮೇಡಮ್ ಇವರಲ್ಲಿ ಕೇಳಿಕೊಡ್ತಾ ಇದ್ದೇನೆ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾ ನಂಬುವ ಬಗೆ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ
ನನ್ನನ್ನೇ ನಾ ನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು. ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು. ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು. ಮಾನವೀಯತೆಯಲ್ಲಿ ನಾ ಮರುಗುವುದನ್ನು ಕಲಿಸು. ಮಾನವೀಯತೆಯಲ್ಲಿನ ಕರಗುವುದನ್ನು ಕಲಿಸು. ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಗುರುವೇ ಕಲಿಸು, ಗುರುವೇ ಕಲಿಸು. ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಜೀನತ್ ಉನ್ನೀಸಾ ಇವರು ನಮ್ಮೊಂದಿಗಿದ್ದಾರೆ. ಮೇಡಮ್ ದಯಮಾಡಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನು ಹಾಗೂ ಸಹೃದಯ ಸಾಹಿತ್ಯಾಭಿಮಾನಿ ಬಂಧುಗಳನ್ನು ಔಪಚಾರಿಕವಾಗಿ ಸ್ವಾಗತಿಸುವುದಕ್ಕೆ ಬೇಕಾಗಿ ಮಂಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಡಿಐ ಅಬೂಬಕರ್ ಕೈರಂಗಳ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಗುರುಕುಲ ಕಲಾ ಪ್ರತಿಷ್ಠಾನ ಕೇಂದ್ರ ಘಟಕ ತುಮಕೂರು ಇಲ್ಲಿಂದ ಸ್ಥಾಪಿತವಾದಂತಹ ಈ ಒಂದು ಸಾಹಿತ್ಯ ಯಜ್ಞ ದಕ್ಷಿಣ ಕನ್ನಡ ಜಿಲ್ಲೆಗೂ ಬಂದು ಮುಟ್ಟಿದೆ. ಗುರುಕುಲದ ಪ್ರಧಾನ ಕೇಂದ್ರ ಬಿಂದುಗಳು, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ನಮ್ಮೊಂದಿಗೆ ಬಂದು ನಮ್ಮನ್ನು ಹುರಿದುಂಬಿಸಲು ಇಲ್ಲಿ ನಿಂತಿದ್ದಾರೆ. ಶೈಲೇ ಶೈಲೇ ನ ಮಾಣಿಕ್ಯಂ ನಪುಂತಿಕಂ ನ ಗಜೇ ಗಜೇ ಸಾಧನಂ ಸರ್ವತ್ರಂ ಚಂದನಂ ಗನೇವನೆ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಎಲ್ಲ ಪರ್ವತದಲ್ಲೂ ಮಾಣಿಕ್ಯ ದೊರೆಯುವುದಿಲ್ಲ, ಎಲ್ಲ ಆನೆಯ ಗಂಡಸ್ಥಳದಲ್ಲೂ ಮುತ್ತು ದೊರಕುವುದಿಲ್ಲ, ಎಲ್ಲ ಅರಣ್ಯದಲ್ಲೂ ಗಂಧದ ಗಿಡ ಬೆಳೆಯುವುದಿಲ್ಲ. ಎಲ್ಲರಿಗೂ ಸಜ್ಜನರು ಸಂಸ್ಕೃತರು ಸುಸಂಸ್ಕೃತರು ಸಿಗುವುದಿಲ್ಲ ಎನ್ನುವಂತಹ ಮಾತಿದೆ. ಅಂತೆಯೇ ಇವತ್ತು ಈ ಮಾಣಿಕ್ಯ ಮುತ್ತು ಚಂದನ ಗಂಧದ ಕೊರಡುಗಳನ್ನು ಒಂದು ಕೂಡಿಸಿ ಇಲ್ಲಿ ಒಂದು ಸಾಹಿತ್ಯ ಯಜ್ಞವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸಾಹಿತ್ಯ ಸಂಸ್ಕೃತಿಯನ್ನು ಮತ್ತೊಂದು ದಿಕ್ಕಿಗೆ ಕರೆದೊಯ್ಯಲಿ ಈ ಒಂದು ಗುರುಕುಲ ಖಂಡಿತವಾಗಿ ಯಶಸ್ವಿಯಾಗುತ್ತೆ ಅನ್ನೋಂಥ ದೃಢ ವಿಶ್ವಾಸ ನಮಗೆಲ್ಲ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮೆಲ್ಲರ ಶಕ್ತಿದಾತರು, ಕನ್ನಡಾಂಬೆಯ ಒಬ್ಬ ವರಪುತ್ರ ಅಂತ ಹೇಳ್ಬೋದು, ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಹುರಿದುಂಬಿಸಲು ಬಂದಿದ್ದಾರೆ. ಅವರ ಒಂದು ಪುಸ್ತಕವನ್ನು ಪ್ರಕಾಶನ ಮಾಡಿದಂತಹ ಒಂದು ಹೆಮ್ಮೆ ನನಗಿದೆ. ಅದರ ಲೇಖಕರು ಇಲ್ಲಿ ಇವತ್ತಿನ ಕವಿಗೋಷ್ಠಿ ಅಧ್ಯಕ್ಷರಾಗಿ ಬಂದಿದ್ದಾರೆ. ಇಂಥ ಒಂದು ವಿಶೇಷವಾದಂತಹ ಒಂದು ಅನುಭವವನ್ನು ಇಲ್ಲಿ ನಾವು ಪಡೆಯಲು ನಾವು ಯಶಸ್ವಿಯಾಗುತ್ತೆ ಅಂತ ಹೇಳ್ಬೋದು. ಧರ್ಮದರ್ಶಿ ಹರಿಕೃಷ್ಣ ಪುನರೂರವರ ಪುಸ್ತಕವು ನಿಮಗೆಲ್ಲರಿಗೂ ಇವತ್ತು ಸಿಗಲಿದೆ. ಅವರೊಬ್ಬ ಸಾಹಿತ್ಯಕ್ಕೆ ಮಾಡಿದಂಥ ಅಮೋಘ ಸೇವೆಗಳನ್ನು ನೀವು ಈ ಪುಸ್ತಕದಲ್ಲಿ ಕಾಣಬಹುದು ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಸ್ವಾಗತ ಭಾಷಣಕ್ಕೆ ನಾನು ಹೆಜ್ಜೆರಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮತ್ತು ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಇದರ ಸಂಸ್ಥಾಪಕ ಅಧ್ಯಕ್ಷರು ಹುಲಿಯೂರು
ದುರ್ಗಾ ಲಕ್ಷ್ಮೀನಾರಾಯಣರವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಗುರುಕುಲದ ಸಂಸ್ಥಾಪ ಅಧ್ಯಕ್ಷರಾಗಿ ಮಾತ್ರವಲ್ಲ ಈ ಒಂದು ಸಂಸ್ಥೆಗೆ ಗುರುಕುಲ ಅನ್ನುವಂಥ ಒಂದು ಹೆಸರನ್ನು ಇಟ್ಟು ಆ ಗುರು ಪಾಠವನ್ನು ನಮಗೆ ಕಲಿಸಲಿಕ್ಕೆ ಕವಿತಾ ಡಾಕ್ಟರ್ ಕವಿತಾ ಕೃಷ್ಣ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘವಾದಂಥ ಕೊಡುಗೆ ನೀಡಿರತಕ್ಕಂತಹ ನಮ್ಮ ಈ ಹುಳಿಯೂರು ದುರ್ಗ ಲಕ್ಷ್ಮೀನಾರಾಯಣ ಅವರನ್ನು ನಾನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವ್ರನ್ನ ತಾಂಬೂಲ ನೀಡಿ ಅವ್ರನ್ನ ಸತ್ಕರಿಸಬೇಕು ಅಂತ ನಾನು ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಶೆಟ್ಟಿಯವರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥಾಪಕ ಕಾರ್ಯದರ್ಶಿಗಳು ಶಾಂತಮಲ್ಯ ಸ್ಪೆಷಾಲಿಟಿ ಆಸ್ಪತ್ರೆಯ ಬೆಂಗಳೂರು ಇದರ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಗೌಡ್ರವರು ತುಂಬ ಲವಲವಿಕ ವ್ಯಕ್ತಿತ್ವದವರು, ನಮ್ಮನ್ನು ಕಂಡಾಗ ತುಂಬ ಹುರಿದುಂಬಿಸಿದ್ದಾರೆ. ಒಬ್ಬರ ವೈದ್ಯರಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಕೊಡುಗೆ ನೀಡತಕ್ಕಂಥ ಒಂದು ವಿಶೇಷ ಒಂದು ಅವಕಾಶವನ್ನು ದೇವರು ಅವರಿಗೆ ಅನುಗ್ರಹಿಸಿದ್ದಾನೆ. ಅವರನ್ನು ನಾನು ಆತ್ಮವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹರಿಕೃಷ್ಣ ಪಡೂರು ಅವ್ರನ್ನ ಅಧ್ಯಕ್ಷರು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಈ ಸಂದರ್ಭದಲ್ಲಿ ಕಲಿಸ್ತಾ ಇದ್ದೇನೆ. ಝೀರತುಲ್ ನಿಸಾ ಶ್ರೀಮತಿ ಝೀರತುಲ್ ನಿಸಾ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಘಟಕದ ಅಧ್ಯಕ್ಷರಾಗಿದ್ದಾರೆ. ನನ್ನ ಆತ್ಮೀಯರು ಈ ಗುರುಕುಲಕ್ಕೆ ನನಗೆ ಸೇರ್ತಿಯಾದವರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಪರಿಚಯವಾಯಿತು. ಆ ಪರಿಚಯ ಇವತ್ತು ಈ ಗುರುಕುಲ ಕಲಾ ಪ್ರತಿಷ್ಠಾನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವತ್ತು ಇವತ್ತು ಇಲ್ಲಿ ಒಂದು ಈ ಒಂದು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕಾರಣ ಅದು ಜೀವತುಮೇಸ ಅಂತ ಹೇಳ್ಬೋದು. ತುಂಬ ಒಂದು ಮುಗ್ಧ ಸ್ವಭಾವದ ಮಹಿಳೆ, ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಒಂದು ಮುಗ್ಧ ಸ್ವಭಾವದ ಮಹಿಳೆ. ಅದಕ್ಕೆ ಒಂದು ಮಹಿಳೆ ಇವತ್ತು ಅಷ್ಟು ದೂರದಿಂದ ಚಿಂತಾಮಣಿ ಅನ್ನುವಂಥ ಆ ಒಂದು ಊರಿನಿಂದ ಬಂದು ನಮ್ಮನ್ನು ಸಾಹಿತ್ಯ, ಕೇವಲ ಸಾಹಿತ್ಯ ಮಾತ್ರ ಅವರ ಜೀವನವಾಗಿದೆ. ಅವರೊಬ್ಬರು ಅಧ್ಯಾಪಕಿಯಾಗಿ ಸಾಹಿತ್ಯದ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿ ಅವರ ಮಗ ಇದ್ದಾರೆ, ಅವರು ಸಹ ಕರ್ಕೊಂಡು ಬಂದಿದ್ದಾರೆ. ಒಬ್ಬ ಪ್ರತಿಭಾವಂತ ಹುಡುಗ, ಒಬ್ಬ ನಟನೆ ಮಾಡಲಿಕ್ಕೆ ಮತ್ತು ಬಾಕಿ ಹಾಡು ಹಾಡಲಿಕ್ಕೆ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಪ್ರತಿಭಾವಂತ ಹುಡುಗ, ಅವನನ್ನು ಸಹ ಇವತ್ತು ಕರ್ಕೊಂಡು ಬಂದು ಸಾಹಿತ್ಯ ಈ ಒಂದು ನಮ್ಮ ಯಜ್ಞದಲ್ಲಿ ಅವರನ್ನು ಕೈಜೋಡಿಸಿದ್ದಾರೆ. ಜೀವತ್ತು ಮೀಸರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಮ್ಮ ಅಧ್ಯಕ್ಷರು ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಆರ್ ಪರಮೇಶ್ವರ್ ಗುರುಕುಲ ಇದರ ಉಪಾಧ್ಯಕ್ಷರು, ನಿರ್ದೇಶಕರು, ನಿರ್ಮಾಪಕರಾಗಿರ್ತಕ್ಕಂಥ ಪರಮ ಗುಬ್ಬಿಯವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಂದೀಶ್ ಇವರು ಕೇಂದ್ರ ಸಂಘಟನಾ ಕಾರ್ಯದರ್ಶಿಗಳು, ನಿರ್ಮಾಪಕರು, ನಿರ್ದೇಶಕರು ಬೆಂಗಳೂರು, ಇವರನ್ನು ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುಚಿತ್ರಾ ಸಿ ಗುರುಕುಲದ ಪತ್ರಿಕಾ ಪ್ರತಿನಿಧಿಗಳು, ಶಿಕ್ಷಕರು ಬೆಂಗಳೂರು, ಇವರು ಬಂದಿದ್ದಾರೆ ತುಂಬ ದೂರದಿಂದ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಲಾ ಪ್ರತಿಷ್ಠಾನದ ಕೇಂದ್ರ ಬಿಂದು ಅಂತ ಹೇಳ್ಬೋದು, ತಾಳ್ಮೆಯ ಸ್ವರೂಪ ಅಂತ ಹೇಳ್ಬೋದು. ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆಯ್ಕೆಯಾದ ನಂತರ ಮಾಸ ಕೈತಂಜಿಯವರು ತುಂಬ ಸಹನೆಯನ್ನು ಅವರು ಹೊಂದಿದ್ದಾರೆ. ಯಾಕಂತ ಹೇಳಿದರೆ ತುಂಬ ಸಲ ಕಾಲ್ ಮಾಡ್ತಾರೆ ಅವರು, ನಾನು ಕಡಿಮೆ ಅವ್ರನ್ನ ಫಾರ್ಮ್ ರಿಸೀವ್ ಮಾಡ್ತೇನೆ, ಆದರೂ ನನ್ನೊಂದಿಗೆ ಅವರು ಎಷ್ಟೋ ಒಂದು ನಿಕಟ ಸಂಪರ್ಕ ಹೊಂದಿದ್ದರು ಅಂತ ಹೇಳಿದರೆ ನಾನು ಫೋನ್ ತೆಗೆದಾಗ ಅವರು ಯಾವುದೇ ಕೋಪಿಸಿಕೊಳ್ಳದೆ ಪ್ರೀತಿಯಿಂದ ಅಕ್ಕರೆಯಿಂದ ನನ್ನೊಂದಿಗೆ ಅವರು ಸ್ಪಂದಿಸಿದ್ದಾರೆ. ಅವರು ಸಹನೆ ಅಂತ ಹೇಳಿದರೆ ಮಾತೃ ಅಂದರೆ ಹೆಣ್ಮಕ್ಕಳು ಸಹನೆ ಸಹನಾ ಮೂರ್ತಿಗಳು ಅಂತ ಹೇಳ್ತಾರೆ, ಅದಕ್ಕೆ ಪ್ರತಿ ಬಿಂಬ ಅಂತ ನಾನು ಇವರನ್ನು ಮಾನಸ ಮೇಡಮರು ನಾನು ಮಾನಸ ಮೇಡಮರು ಅಂತ ಹೇಳ್ಬೋದು. ಅಂಥ ಒಂದು ಮಾನಸ ಮೇಡಮರವರನ್ನು ಸ್ವಾಗತಿಸಲಿಕ್ಕೆ ನಾನು ಸುಚಿತ್ರಾ ಸಿಯವರು ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ
ಸಂಚಲನ ಇದ್ದಂತಹ ಐವರ್ ಶೆಟ್ಟಿ ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸಲು ನಾನು ನಮ್ಮ ರಾಜ್ಯಾಧ್ಯಕ್ಷರನ್ನ ಕೇಳಿಕೊಳ್ತಾ ಇದ್ದೇನೆ. ಹಾವೇರಿ ಜಿಲ್ಲಾಧ್ಯಕ್ಷರು ಬಸವ ಕಲ್ಲೂರು ಅವರು ಬಂದಿದ್ದಾರೆ, ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯಕ್ಕೂ ಅಮೋಘವಾದಂಥ ಕೊಡುಗೆಯನ್ನು ನೀಡಿದೆ. ಇಲ್ಲಿ ಬಂದಾಗ ಸಾಹಿತ್ಯದ ಕಮ್ಮನವನ್ನು ಹಸರಿಸ್ತಕ್ಕಂತಹ ಕವಿ ಶ್ರೇಷ್ಠರು ಮಿತ್ರರಿದ್ದಾರೆ, ಅವರೆಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಆ ಮಾನಸ ಕೈತಂಜಿಯವರ ತಂದೆ ತಾಯಿಗಳು ಮುಂಜಾನೆ ಬಂದಿದ್ದಾರೆ, ಅವರನ್ನು ನಾನು ಈ ಸಂದರ್ಭದಲ್ಲಿ ತಾಯಿ ಸಹ ಇದ್ದಾರೆ, ಮಾತೃಶ್ರೀಯರಿದ್ದಾರೆ, ಅವರನ್ನು ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರನ್ನ ಸ್ವಾಗತಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾ ಪ್ರತಿನಿಧಿಗಳಿದ್ದಾರೆ, ಹೊಸಕುರಲ್ ಚಾನೆಲ್ನ ಆಶಿಫರ್ ಅವರಿದ್ದಾರೆ, ಮತ್ತು ಎಲ್ಲ ನಮ್ಮ ಸನ್ಮಿತ್ರರಿದ್ದ ಈ ಒಂದು ಗುರುಕುಲ ಕಲಾ ಪ್ರತಿಷ್ಠಾನ ನಮಗೆ ಇವತ್ತು ಈ ಒಂದು ವೇದಿಕೆಯನ್ನು ಅವಕಾಶ ಕೊಟ್ಟಂತಹ ರಹುಕೃತಿಗೆ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಅವರ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಅನಿವಾರ್ಯ ಕಾರಣದ ಕೇರಳಕ್ಕೆ ಹೋಗಿದ್ದಾರೆ, ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದೇ ರೀತಿ ಕರ್ನಾಟಕ ಸಾಹಿತ್ಯ ಪರಿಷತ್ ನಿಕಟಪೂರ್ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಕಲ್ಕರ್ ಅವರು ಕಾರ್ಯನಿರತ ಹೈದರಾಬಾದ್ಗೆ ಹೋಗಿದ್ದಾರೆ, ಅವರೆಲ್ಲ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರನ್ನು ಸ್ವಾಗತಿಸುತ್ತಾ ಮನತುಂಬಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುಕುಲ ಕಲಾ ಪ್ರತಿಷ್ಠಾನ ಮಂಗಳೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಬೂಬಕರ್ ಸರ್ ಇವರಿಗೂ ಕೂಡ ಕನ್ನಡಕ್ಕೆ ತನ್ನ ಅರಿಶಿನ ಕುಂಕುಮ ಶಾಲನ್ನ ಹಾಕಿ ಅದೇ ರೀತಿಯಲ್ಲಿ ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಶಿವರಾಜ್ ಸರ್ ಮತ್ತು ಹುಲಿಯೂರು ದುರ್ಗ ಶ್ರೀ ಲಕ್ಷ್ಮೀನಾರಾಯಣ ಸಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಂತಹ ಶ್ರೀ ಅಬೂಬಕರ್ ಸರ್ ಅವರಿಗೂ ಕೂಡ ಸ್ವಾಗತ. ಇನ್ನು ಮುಂದೆ ವೇದಿಕೆಯಲ್ಲಿ ಈ ದಿನದ ಕಾರ್ಯಕ್ರಮದ ಒಟ್ಟು ರೂಪುರೇಖೆ ಅಂದು ಇಂದು ಮುಂದು ಇದರ ಕುರಿತಾಗಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡುವುದಕ್ಕೆ ಬೇಕಾಗಿ ಗುರುಕುಲ ಕಲಾ ಪ್ರತಿಷ್ಠಾನ ರಾಜ್ಯ ಘಟಕದ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವರಾಜ್ ಗೌಡ ಇವರಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಸರ್, ದಯಮಾಡಿ. ವೇದಿಕೆಯಲ್ಲಿ ನೆರೆದಿರುವಂತಹ ಅಧ್ಯಕ್ಷರೇ ಹಾಗೂ ಸ್ನೇಹಿತರೇ, ಹಿರಿಯ ಸಾಹಿತಿಗಳೇ, ಸಹೋದರ ಸಹೋದರಿಯರಿಗೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಪ್ರಾರಂಭಿಸ್ತಿದ್ದೇನೆ. ನಿಮಗೆ ಈಗ ಆಲ್ರೆಡಿ ಗುರುಕುಲ ಅಂದರೆ ಏನಂತ ಗೊತ್ತಾಗಿದೆ, ಬಟ್ ಆದರೆ ಈ ಗುರುಕುಲ ಬೇರೆ ಸಂಘಟನೆಗಳು ಸುಮಾರು ನೂರಾರು ಸಂಘಟನೆಗಳಿದೆ, ಆದರೂ ಈ ಗುರುಕುಲ ಅನ್ನೋ ಒಂದು ಸಂಘಟನೆ ಅವಶ್ಯಕತೆ ಇತ್ತ? ಇದರ ಉದ್ದೇಶ ಏನು, ಇದರ ರೂಪುರೇಷೆಗಳೇನು? ಹಾಗೂ ಈಗ ನಾವು ಮಾನಸ ಮೇಡಮ್ ಕರೆದಿದ್ದಾರೆ, ನಮ್ಮ ಗೆಸ್ಟ್ ಕರೆದಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೀವಿ, ಬಟ್ ಇದು ಒಂದು ಸಾಹಿತ್ಯ ಕ್ಷೇತ್ರ ಬಿಟ್ಟು ಬೇರೆ ಏನಿದೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಗುರುಕುಲ ಕಲಾ ಪ್ರತಿಷ್ಠಾನ ಅನ್ನೋದು ಉದ್ಭವಿಸ್ತು ಅನ್ನೋದ್ರ ಬಗ್ಗೆ ನಾನು ಸರಳವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ವೃತ್ತಿಯಲ್ಲಿ ವೈದ್ಯನಾಗಿದ್ದು ನನ್ನದೇ ಆದ ಒಂದು 30-bedded ಹಾಸ್ಪಿಟಲ್ ಕೂಡ ರನ್ ಮಾಡಿಕೊಂಡು ನಮ್ಮದೇ ಆದ ಅದರಲ್ಲಿ ನಡೀತಾ ಇದ್ವಿ. ನಾನು ಮೊದಲಿಗೆ ತುಂಬಾ ಒಂದು ಸಂತೋಷದಿಂದ ಮತ್ತು ಅಭಿಮಾನದಿಂದ ಮಾತೃ ಪ್ರೇಮದಿಂದ ಹೇಳ್ಕೊಳ್ಳೋದು ನನಗೂ ಹಾಗೂ ನನ್ನ ಗೆಳೆಯ ಹುಲಿಯೂರು ದುರ್ಗ ಲಕ್ಷ್ಮೀನಾರಾಯಣ ಅವರಿಗೆ ಟೀಚರ್ ಆಗಿದ್ದವರು ಅಂತವರು ಸಾವಿತ್ರಿ ಪರಮೇಶ್ವರ ಭಟ್ ಅವರು. ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮೇಡಮ್ ಸ್ವಂತ ಅವರು ಈ ಊರಾಗಿದ್ದು ನಮಗೆ ಸುಮಾರು 1992 ಅಲ್ಲಿ ಇಂದ 1994ವರೆಗೂ ನಮಗೆ ವ್ಯಾಸಂಗ ಹೇಳ್ಕೊಟ್ಟು ಕನ್ನಡವನ್ನು ಕಲಿಸ್ಕೊಟ್ಟವರು. ಆಗ ಹುಟ್ಟಿದ ಕನ್ನಡ ಅಭಿಮಾನ ನನ್ನನ್ನು ಇಲ್ಲಿಗೆ ತಂದಿಲ್ಲಿಸ್ತು. PUC ನಾವು ಸೈನ್ಸ್ ತಗೊಂಡ್ವಿ, ಅದಾದ್ಮೇಲೆ ಕನ್ನಡದ ಬಗ್ಗೆ ಅಭಿಮಾನ ಇತ್ತು, ಬಟ್ ಸಮಯ ಅವಕಾಶ ಸಿಕ್ಕಿರಲಿಲ್ಲ ನನಗೆ. ಹಾಗಾಗಿ ಅವನು ಪ್ರೊಫೆಷನಲ್ಲಿ ಟೀಚರ್ ಇರೋದ್ರಿಂದ ಕೆಲವೊಂದು ಪುಸ್ತಕಗಳು ಕೆಲವೊಂದು ಸಾಹಿತ್ಯನ ಬರೀತಾ ಹಾಗೆ ಕವನ ಕವಿತೆಗಳನ್ನ ಬರೀತಾ ಇದ್ದ, ಬಟ್ ಅವನಿಗೆ ಪ್ರೋತ್ಸಾಹ ಸಿಕ್ಕಿರಲಿಲ್ಲ. ಸುಮಾರು ಸಂಘಟನೆಗಳಲ್ಲಿ ಹೋಗ್ತಾ ಇದ್ದ, ಲಾಸ್ಟ್ ಬೇಚಲ್ಲಿ ಕೂಡ್ತಾ ಇದ್ದ, ಬರ್ತಾ ಇದ್ದ, ಆ ಪ್ರತಿಭೆಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೂ ಕನಸುಗಳು ಒತ್ತವರು ಅಂತ ಒಂದು ಪ್ರಥಮ ಒಂದು 5 ವರ್ಷ ಮುಂಚೆ ಒಂದು ಪುಸ್ತಕ ಕೂಡ ಬರೆದ, ಅದನ್ನು ನಾವು ರಿಲೀಸ್ ಮಾಡಿದ್ವಿ, ಅದು ಹೇಗೋ ಆಯಿತು. ಆದರೆ ಈ ಒಂದು ಏನು ನಾವು COVID-19 ಅಂತ ಒಂದು MRE ಬಂದಂಥ ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಮಾರ್ಚ್ 2020-24th ಅಲ್ಲಿ ನಮಗೆಲ್ಲ ಆಗಿ ಸಿಡಿಲು ಬಡಿದಂತೆ ಬಂದದ್ದು ಲಾಕ್ಡೌನ್ ಅನ್ನೋ ಒಂದು ಯಾರು ಹೆಸರು ಕೇಳದೇ ಇರುವಂಥ ಒಂದು ಕಟ್ಟುನಿಟ್ಟಿನ
ಆಚರಣೆ ಬಂತು ಆ ಸಮಯದಲ್ಲಿ ಮನೆ ಮಠ ಮಂದಿರ ಚರ್ಚ್ ಸರ್ಕಾರಿ ಆಸ್ಪತ್ರೆಗಳು ಪ್ರತಿ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಇದು ಬಿಟ್ಟು ಮಿಕ್ಕಿದ್ದೆಲ್ಲ ಬಾಗ್ಲಾಕಿದ್ವು ನೀವು ಮನೆಯಲ್ಲೇ ಇರಿ ಅಂತ ಹೇಳಿದ್ರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋರು ಮತ್ತೆ ಒಂದು ಯಾವುದೇ ಒಂದು ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋರು ಸಾಹಿತಿಗಳಾಗ್ಬೋದು ಈ ಒಂದು ಆ ಪರಿಸ್ಥಿತಿಗೆ ಅವರು ಸುಮಾರು ವರ್ಷಗಳಿಂದ ಅಡ್ಜಸ್ಟ್ ಆಗಿದ್ದವರು ಮನೆಯಲ್ಲೇ ಇರಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು ಅನ್ನೋ ಒಂದು ತಳಮಳ ಒಂದು ಆರ್ಥಿಕ ಪರಿಸ್ಥಿತಿ ಇಕ್ಕಟ್ಟು ಹಾಗಾಗಿ ಮಾನಸಿಕವಾಗಿ ಅವ್ರನ್ನ ಒಂದು ಉರಿ ನಬ್ಬಿಸ್ಬೇಕು ಮತ್ತೆ ಅವರ ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು ಮತ್ತೆ ಮಕ್ಕಳುಗಳು ಕೂಡ ನಾವು ಹೇಳ್ತಾ ಇದ್ವಿ ಮೊದಲು ಅಂತರ್ಜಾಲ ನೋಡಿದ್ರೆ ಇಂಟರ್ನೆಟ್ ನಲ್ಲಿ ನೋಡಿ ಹಾಳಾಗ್ತಾ ಇದಾರೆ ಇದು ಒಂದು ತುಂಬಾ ಇದಿತ್ತು ಅದೇ ಇಂಟರ್ನೆಟ್ ನಲ್ಲಿ ಅಂತರ್ಜಾಲದಲ್ಲಿ ನಾವು ಯಾಕೆ ಹಿರಿಯರಿಂದ ಹಿಡಿದು ಕಿರಿಯರವರಿಗೆ ಮತ್ತೆ ಏನು ನಮ್ಮ ಒಂದು 64 ಭಾಷೆಗಳಿದೆ ಈಗ ಕನ್ನಡ ಕನ್ನಡ ಅಂತ ಹೇಳಿ ನಾವು ಒಂದು ಏನು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಿದ್ರೆ ಸಾಲದು ಅದನ್ನ ನಾವು ಉಪಯೋಗಿಸ್ತಾ ಬರಬೇಕು ಆ ಒಂದು ದಿನನಿತ್ಯ ಭಾಷೆಯಲ್ಲಿ ನಾವು ಉಪಯೋಗಿಸ್ತಾ ಬರಬೇಕು ಅದಕ್ಕೆ ಈಗ ನಾವು ಹೇಳಿದ್ರು ನಮ್ಮ ವಿದ್ಯಾರ್ಥಿ ಆಗಿದ್ದೀನಿ ಅಂತ ಹೇಳಿ ನಮ್ಮ ಒಬ್ರು ಆಗ್ಲೇ ಹೇಳಿದ್ರು ತುಂಬಾ ಖುಷಿ ಆಯ್ತು ಯಾಕೆ ಅಂತ ಅಂದ್ರೆ ಈ ಗುರುಕುಲದಲ್ಲಿ ಹಿರಿಯರಿಂದ ಇದು ಕಿರಿಯರವರೆಗೆ ಒಂದು ಕಲಿಯೋದು ಕಲಿಸೋದು ಮತ್ತೆ ಬೆಳೆಸೋದು ಅಷ್ಟು ಇದೆ ಮತ್ತೆ ಏನು ನಮ್ಮ 64 ಕಲೆಗಳಿದೆ ಸಂಗೀತ ಸಾಹಿತ್ಯ ನೃತ್ಯ ಮತ್ತೆ ಒಂದು ಕೋಲಾಟ ಆಗ್ಬೋದು ರಂಗೋಲಿ ಸ್ಪರ್ಧೆ ಆಗ್ಬೋದು ಬೇರೆ ವಿವಿಧ ಬುಡಬಡಿಕೆ ಆಗ್ಬೋದು ಇದು 64 ಕಲೆಗಳಿಗೂ ಕೂಡ ನಾವು ಸಹಕಾರ ಕೊಡಬೇಕು ಮತ್ತೆ ಎಲ್ಲರಿಗೂ ವೇದಿಕೆ ಸಿಗಲ್ಲ ನಾನು ವೃತ್ತಿಯಲ್ಲಿ ವೈದ್ಯನಾದರೂ ಕೂಡ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಇಲ್ಲಿ ನೀವು ಬಂದಿರೋ ಅಂತಂದ್ರೆ ಒಬ್ಬೊಬ್ರು ಕೂಡ ಒಂದೊಂದು ದಿಗ್ಗಜರು ಅಂತ ನಾನು ಭಾವಿಸ್ತೀನಿ ಬೇಂದ್ರೆ ಅವರು ಹೇಳ್ತಾರೆ ಅವ್ರಿಗೆ ಒಂದ್ಸಲ ರಾಷ್ಟ್ರ ಪ್ರಶಸ್ತಿ ಬಂದಂತ ಸಮಯದಲ್ಲಿ ತುಂಬಾ ಕಮ್ಮಿ ಜನ ಇದ್ದಾಗ ಮಾತಾಡ್ತಾರೆ ನನಗೆ 100,000 ಜನ ಬೇಕಾಗಿಲ್ಲ 100,000 ಕೊಟ್ಟು ಕೇಳೋ ಅಂತ ಕೆಲವು ಮಂದಿನೇ ಸಾಕಂತ ಹೇಳಿ ಅದು ಒಂದು ಇಲ್ಲಿ ನಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1.5 ವರ್ಷದಿಂದ ಘಟಕ ಮಾಡಿದ್ವಿ ಇವತ್ತು ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಮಾನಸ ಮೇಡಮ್ ಹಾಗೂ ನಮ್ಮ ಹಬೂಕರ್ ಸರ್ ತುಂಬಾ ದಿನದಿಂದ ಕೇಳ್ತಾ ಇದ್ರು ಹಾಗೂ ಓಕೆ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಈ ಕರೋನಾದ 3ನೇ ಅಲೆ ಬಂತು 2ನೇ ಅಲೆ ಹಾಗೆ ನಡೀತಾ ಇತ್ತು ಸೊ ಹಾಗಾಗಿ ಈ ದಿನವನ್ನು ಫಿಕ್ಸ್ ಮಾಡಿದ್ವಿ ಈ ಇದರಲ್ಲಿ ಪದಾಧಿಕಾರಿಗಳಾಗಿ ಮತ್ತು ಈ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಆಗಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ನೀವೇನ್ ಮಾಡ್ತೀರಾ ಪ್ರವೃತ್ತಿ ಅಂತ ಇದು ವೃತ್ತಿ ನಿಮ್ಮ ಮನೆಯಲ್ಲಿ ನಾ ವೃತ್ತಿಯಲ್ಲಿ ಬೇರೆ ಬೇರೆ ನಿಮ್ಮದೇ ಆದ ಬಿಜಿ ಇರ್ತೀರಾ ಪ್ರವೃತ್ತಿಯಲ್ಲಿ ಇದೀನ್ ಏನ್ ಮಾಡ್ತೀವಿ ಅದು ನಾವು ಕನ್ನಡ ನಾಡು ನಾ ಈ ನೆಲದಲ್ಲಿ ಹುಟ್ಟಿದಂತ ಮಂಡಿಗೆ ಕೊಡುವಂತ ಒಂದು ಒಂದು ಅಳಿಲು ಸೇವೆ ಅಂತ ನಾನು ಬಯಸ್ತೇನೆ ಅದನ್ನ ನೀವು ಮಾಡೋದ್ರಿಂದ ನಿಮ್ಗೆ ಆತ್ಮ ತೃಪ್ತಿ ಆತ್ಮ ಸಂತೋಷ ಸಿಗುತ್ತೆ ಈಗ ನಾನು ವೈದ್ಯನಾಗಿ ಎಷ್ಟೇ ವೃತ್ತಿಯಲ್ಲಿ ಇದನ್ನ ಮಾಡಿದ್ರು ಅದು ಸಕ್ಸಸ್ ಅಂತ ಇರ್ಬೋದು ಬಟ್ ಆತ್ಮ ತೃಪ್ತಿ ಆಗ್ಲಿ ಇನ್ನೊಂದ್ ಕಡೆ ನಾವು ಈ ನಾಡು ನುಡಿ ಮಣ್ಣಿನ ಜಲಕ್ಕೆ ಒಂದು ಸೇವೆ ಅಂದ್ರೆ ಈ ರೀತಿ ನಾವು ಒಂದು ಸೇವೆ ಮಾಡುವಂಥದ್ದು ಹಾಗಾಗಿ ಈ ಸೇವೆಯಲ್ಲಿ ತಾವು ಭಾಗವಹಿಸಿರೋದು ತುಂಬಾ ಸಂತೋಷದ ವಿಚಾರ ಹಾಗೆ ನೀವು ಇದನ್ನ ಬೆಳೆಸಿ ತಾವು ಬೆಳೀರಿ ಹಾಗೆ ನಮ್ಮ ಒಂದು ಆಡು ಭಾಷೆ ತರ ಬರ್ತಾ ಹೋಗ್ತಾ ಇತ್ತು ಹಾಗೆ ಇಂಟರ್ನೆಟ್ ಅಲ್ಲಿ ಪ್ರತಿ ಒಂದನ್ನ ಕಲಿಸ್ಬೋದು ಅಂತ ಹೇಳ್ತಾ ಹಾಗೆ ಇದ್ರ ಏನು ರೂಪುರೇಷೆಗಳು ಇದರಲ್ಲಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಯಾವ ಕಾರ್ಯಗಳನ್ನ ರೂಪಿಸ್ತಾರೆ ಅಂತ ಹೇಳ್ತೀನಿ ಇದಕ್ಕೆ ಮೊದಲು ನಾನು ನನ್ನ ಗೆಳೆಯ ಮಾತಾಡಿದಾಗ ಸುಮಾರು ನಾವು ಕೇಳಿದೀವಿ ಆ ಸಂಘ ಈ ಸಂಘಗಳ ಹೆಸರುಗಳಿದೆ ನಾವು ತುಂಬಾ ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಕೊನೆಯದಾಗಿ ಸೆಲೆಕ್ಟ್ ಮಾಡಿದ್ದು ಗುರುಕುಲ ಅಂತ ಹೇಳಿ ಮಾಡಿದ್ವಿ ಗುರುಕುಲ ಅಂದ್ರೆ ನಮ್ಮ ಹೇಳಿದ್ರು ಆಗ್ಲೇ ಹಿರಿಯ ಸಾಹಿತಿಗಳು ಅದ್ರ ಬಗ್ಗೆ ಕುಲದ ಬಗ್ಗೆ ಗುರುದ ಬಗ್ಗೆ ಎಲ್ಲ ಹೇಳಿದ್ರು ಕತ್ತಲನ್ನು ಗುಡಿಸಿ ಬೆಳಕಿನಡೆಗೆ ನಡೆಸುವಂತಹದೇ ಗುರುಕುಲ ಅನ್ನೋ ಒಂದು ಉದ್ದೇಶ ಇಲ್ಲಿ ಕತ್ತಲೆ ಅಂದ್ರೆ ಅಜ್ಞಾನ ಅಜ್ಞಾನವನ್ನು ಹಳಿಸಿ ಜ್ಞಾನದ ಹೋಗ ನಡೆಗೆ ನಡೆದ್ರೆ ಆ ಒಂದು ನಡೆಸ್ಕೊಂತ ಹೋಗದೆ ಗುರುಕುಲ ಅಂತೇಳಿ ತುಮಕೂರಿನಲ್ಲಿ ಕೇಂದ್ರ ಘಟಕವನ್ನು ಸ್ಥಾಪಿಸಿದ್ವಿ ಜುಲೈ 24, 2020 ತದನಂತರ ಸುಮಾರು ನಮ್ಗೆ ಮಹಿಳೆಯರು ಅಮ್ಮಂದಿರು ಆಗ್ಬೋದು ನನ್ನ ಸಹೋದರಿಯರಾಗ್ಬೋದು ಮತ್ತೆ ವಿವಿಧ ಒಂದು ಏನು ಪ್ರಕಾರಗಳಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ ಲೈಕ್ ನಾನು ನಮ್ಮ ಸ್ನೇಹಿತರಾದಂತ ಪರಮ್ ಗುಬ್ಬಿ ಅವ್ರದ್ದು ಫಿಲಿಮ್ ಲ್ಯಾಂಡ್ ಆದ್ರೂ ಸಾಹಿತ್ಯಕ್ಕೆ ಎನ್ಕರೇಜ್ ಕೊಟ್ರು ನಮ್ಮ ಕೆಂಪರಾಜು ನಾಟಕ ಭಾರ್ಗವ ಅವರು ಚಾಮರಾಜಪೇಟೆಯಲ್ಲಿ ಪ್ರೊಫೆಸರ್ ಆಗಿದ್ರು ಈಗ ಮೈಸೂರಲ್ಲಿ ಇದ್ದಾರೆ ಅವರು ಕೂಡ ಒಂದು ಈ ಪತ್ರಿಕೆ ನೋಡಿ ಅವರು ಇದರಲ್ಲಿ ಜಸ್ಟ್ ನನಗೆ ಸರ್ಪ್ರೈಸ್ ಕೊಡ್ಬೇಕಂತ ಬಂದಿದ್ದಾರೆ ಹಿರಿಯ ಸಾಹಿತಿ ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗುತ್ತೆ
ಸೊ ಈ ತರ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದಾಗ ನಾವ್ಯಾಕೆ ಒಂದು ಹಿರಿಯ ಜೀವಿಗಳ ಜೊತೆ ಏನ್ ಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಭಾವನೆಗಳನ್ನ ಹಂಚ್ಕೊಳ್ಬೇಕು ಭಾವನೆಗಳನ್ನ ಹಂಚ್ಕೊಂಡಾಗ ಸಂತೋಷವಾಗ್ತಾರೆ ಕೆಲವು ನಮ್ಗೆ ಗೊತ್ತಿಲ್ಲದೇನೆ ಕೆಲವೊಂದು ಹಾರ್ಮೋನ್ಸ್ ಅಂತ ಹೇಳ್ತೀವಿ ಬಾಡಿಯಲ್ಲಿ ಅದು ರಿಲೀಸ್ ಆದಾಗ ಒಂದು ಶುಗರ್ ಲೆವೆಲ್ ಆಗ್ಬೋದು ಥೈರಾಯ್ಡ್ ಲೆವೆಲ್ ಆಗ್ಬೋದು ಮತ್ತೆ ಒಂದು ಕಾಂತಿಯುತಿ ಇದೆಲ್ಲ ಬರುತ್ತೆ ಹಾಗಾಗಿ ಸಮಯ ಕೊಡ್ಲಿಕ್ಕೆ ಈ ಗುರುಕುಲ ಪ್ರಾರಂಭಿಸಿದ್ವಿ ಹಾಗೆ ಒಂದು ಜಿಲ್ಲಾವಾರು ಘಟಕಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ರಾರಂಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಗುರುಗಳು ಅವರಿಗೂ ಗುರುಗಳಾದಂತಹ ಶಿವಪ್ರಸಾದ್ ಸರ್ ಅವರು ಜೀನತ್ ಉನ್ನೀಸ ಅಂತೇಳಿ ಒಬ್ಬರು ಮೇಡಮ್ನ ಸೆಲೆಕ್ಟ್ ಮಾಡ್ತಾರೆ ಅವರು ಮಾಡಿಕೊಟ್ಟಂತಹ ಅವರು ಈ ಒಂದು ದಿಟ್ಟ ಮಹಿಳೆ ನಮ್ಮ ಗುರುಕುಲಕ್ಕೆ ನಾನು ಅತಿ ಹೆಚ್ಚಾಗಿ ಹೇಳ್ಬೇಕಂತ ಅಂದರೆ ಮಹಿಳೆಯರಲ್ಲಾಗಲಿ ನಮ್ಮ ಒಂದು ಈ ಒಂದು ಮುಂದೆ ಹೆಜ್ಜೆ ಇಡಲಿಕ್ಕೆ ಅವರು ಸದಾ ಮುಂದಿದ್ದಾರೆ ಹಾಗೂ ಆ ಒಂದು ಜಿಲ್ಲೆಯಲ್ಲಿ ಒಂದು ಎರಡು ಘಟಕಗಳಲ್ಲದೆ ತಾಲೂಕು ಘಟಕಗಳನ್ನ ಕೂಡ ನಡೆಸಿ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ನನಗೆ ನೈಟು ನಾವು ಅವ್ರಿಗೆ ಕಮ್ಯುನಿಕೇಶನ್ ಏನು ಮಾತಾಡ್ಬೇಕಂದ್ರೆ ಹತ್ತುವರೆ ಕಾಲ್ ಮಾಡಿದಾಗ ಒಂದು ಮಾತಾಡ್ತಾರೆ ಗುರುಕುಲದ ಬಾಗಿಲು ಈಗಾಗ್ತೆ ಸರ್ ಅಂತಾರೆ ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮಗೆ ಏನು ಸಾಲಲ್ಲ ಯಾಕೆ ಅಂತ ಅಂದರೆ ಅವರು ವೃತ್ತಿಯಲ್ಲಿ ಟೀಚರು ಮತ್ತೆ ಅವ್ರದ್ದೇ ಆದ ಒಂದು ಇದಿರುತ್ತೆ ಇದನ್ನ ಪ್ರವೃತ್ತಿಯಾಗಿ ತಗೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ ಈಗ ನೋಡ್ತೀವಿ ನಾವು ಕಾಮನ್ ಆಗಿ ನೋಡ್ತಿರ್ತೀವಿ ವಾಟ್ಸಪ್ ಅಲ್ಲಿ ಆಗಲಿ ಫೇಸ್ಬುಕ್ ಅಲ್ಲಿ ಆಗಲಿ ಅನ್ವಾಂಟೆಡ್ ಥಿಂಗ್ಸೇ ಬರೋದು ಜಾಸ್ತಿ ಮಕ್ಕಳು ಕೈ ಕೊಟ್ಟರು ಹಾಳಾಗುತ್ತೆ ಮೊಬೈಲು ಅನ್ನೋ ಒಂದು ಇದಿರ್ಬೇಕಾದ್ರೆ ಆ ಒಂದು ಮಹಿಳೆಯರು ಮ್ಯಾನೇಜ್ ಮಾಡಿಕೊಂಡು ಜೊತೆಗೆ ಈ ಗುರುಕುಲನ ಬೆಳೆಸ್ತಾ ಇದ್ದಾರೆ ಮತ್ತೆ ಸುಮಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂಥ ಮಾನಸ ಮೇಡಮ್ ಜೊತೆ ಕಮ್ಯುನಿಕೇಶನ್ ಇದೆ ಅವ್ರನ್ನ ಇದು ಮಾಡಿದ್ದಾರೆ ಅಬ್ಬುಕರ್ ಸರ್ ಜೊತೆ ಮಾಡಿದ್ದಾರೆ ಹಾಗೆ ಇದಕ್ಕೆ ನಾವು ಈ ಗುರುಕುಲವನ್ನು ಪ್ರಾರಂಭಿಸಬೇಕು ಅಂದಾಗ ಇದಕ್ಕೆ ಗೌರವಾಧ್ಯಕ್ಷರು ಬೇಕು ಗೌರವಾಧ್ಯಕ್ಷರು ಅಂತ ಅಂದರೆ ನನ್ನ ಹಾಗೂ ನನ್ನ ಗೆಳೆಯನಂತ ಚಿಕ್ಕವರಲ್ಲ ನಾವಿಬ್ಬರು ಇನ್ನು ಮೊಳಕೆಯಲ್ಲಿರುವಂಥವರು ಆ ಒಂದು ದಿಗ್ಗಜರನ್ನ ನಾವು ಹುಡುಕ್ತಾ ಇದ್ದಾಗ ನನ್ನ ಗೆಳೆಯನಿಗೆ ತುಂಬ ವರ್ಷಗಳಿಂದ ಒಡನಾಟ ಇತ್ತು ಡಾಕ್ಟರ್ ವಿದ್ಯಾ ವಾಚಸ್ಪತಿ ಕವಿತಾ ಕೃಷ್ಣ ಅವ್ರನ್ನ ಗೌರವಾಧ್ಯಕ್ಷರಾಗಿ ಕೇಳಿಕೊಂಡಾಗ ಅವರು ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ನಮ್ಮನ್ನ ಹಪ್ಪಿಕೊಂಡು ಬೆಳೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಕೂಡ ನಾನು ಮಾತಾಡಿದೆ ಗುರುಗಳೇ ಈ ಥರ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ತುಂಬ ಖುಷಿಪಟ್ಟರು ಒಂದು ಸಂಸ್ಕೃತಿ ಒಂದು ಹೆಚ್ಚು ಜ್ಞಾನ ಇರುವಂಥ ಜಿಲ್ಲೆಯಲ್ಲಿ ನಮ್ಮ ಒಂದು ಗುರುಕುಲನ ಆ ಒಂದು ಪದಗ್ರಹಣ ಕಾರ್ಯಕ್ರಮ ರಾಯಿಸ್ತಾ ಇದ್ದೀರ ಒಳ್ಳೆ ರೀತಿಯಲ್ಲಿ ಆಗಲಿ ಹಾಗೆ ಸುಮಾರು ಈ ಒಂದು ಘಟಕದ ಸಹಾಯದಿಂದ ಇದು ಆಲ್ರೆಡಿ ನಮ್ಮ ವಿದೇಶಗಳಲ್ಲೂ ಕೂಡ ಪ್ರಾರಂಭವಾಗಿದೆ ಕತಾರಲ್ಲಿ ಇದೆ ಕುವೈತಲ್ಲಿ ಇದೆ ದುಬೈಯಲ್ಲಿ ಇದೆ ಅಮೆರಿಕದಲ್ಲಿ ಇದೆ ಅದಲ್ಲದೆ ಅಂತಾರಾಜ್ಯದಲ್ಲೂ ಇದೆ ಯಾಕೆ ನಾವು ಇಲ್ಲಷ್ಟೇ ಆಗಬಾರ್ದು ನಮ್ಮ ಗೋವಿಂದಪ್ಪಯ್ಯ ನಮ್ಮ ನಿನ್ನೆ ಹೇಳಿದ್ರು ನಾನು ಮಾತಾಡಿದಾಗ ಇದು ಮರುಮಿಲ್ಲನ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ನಾವು ಅವ್ರನ್ನ ನೋಡಿದ್ದು ತುಮಕೂರಲ್ಲಿ ನಮ್ಮದು ವಾರ್ಷಿಕೋತ್ಸವದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರು ಇವತ್ತು ಅದೇ ಖುಷಿಯಲ್ಲಿ ಬಂದಿದ್ದಾರೆ ಅವತ್ತು ಎಲ್ಲ ಹೋಗ್ಬೇಕಾರೆ ಹೇಳಿದ್ರು ಕಾರ್ಯಕ್ರಮ ಮುಗಿಸಿ ನಾವು ಹೋದಾಗ ಎಷ್ಟು ತುಂಬ ಆತ್ಮೀಯತೆಯಿಂದ ನೋಡ್ಕೊಂಡ್ರಿ ಸರ್ ಬರೀ ಫೋನಲ್ಲಿ ಅಷ್ಟೇ ನೋಡಿದ್ದು ಅಂತ ಹಾಗೆ ಇಲ್ಲಿ ಇಲ್ಲಿ ಬಂದಿರೋ ಅಂತವ್ರು ಯಾರು ಏನು ಎಕ್ಸ್ಪೆಕ್ಟೇಷನ್ ಮಾಡದೆ ಬಂದಿರ್ತೀವಿ ಅದು ತುಂಬ ಖುಷಿಯ ವಿಚಾರ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಖುಷಿ ಪಡ್ತೀನಿ ಈಗ ನಾವೆಲ್ಲ ಒಂದು ರಿಲೇಟಿವ್ ಮನೆಗೆ ಹೋಗ್ತೀವಿ ಅಂತಂದ್ರೆ ಅವ್ರು ಕರೆದಿದಾರೋ ಇಲ್ಲ ಏನೋ ಇದೋ ಅಂತ ಒಂದು ಹೋಗ್ತೀವಿ ಏನೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೋಗ್ತೀವಿ ಇಲ್ಲಿ ಅಲ್ಲಿ ಯಾರು ಇಲ್ಲ ಸ್ವಇಚ್ಛೆಯಿಂದ ಬರ್ತೀವಿ ಅದು ಆತ್ಮತೃಪ್ತಿಗೆ ಬರ್ತೀವಿ ಅದು ತುಂಬ ಸಂತೋಷ ಆಗುತ್ತೆ ಯಾವಾಗ ಅಂತ ಅಂದ್ರೆ ಒಂದು ಏನು ಸಮಾನ ಮನಸ್ಕರು ಅಂತ ಹೇಳ್ತೀವಿ ಸಮಾನ ಚಿಂತನೆ ಅಂತ ಹೇಳ್ತೀವಿ ಆ ಇದಕ್ಕೆ ಹಾಗೆ ತುಮಕೂರಿಂದ ಸ್ಟಾರ್ಟ್ ಆದಂತೂ ನಮ್ಮ 30 ಜಿಲ್ಲೆಗಳಲ್ಲೂ ಕೂಡ ಇದೆ ಪರ್ಟಿಕ್ಯುಲರ್ ಆಗಿ ಕೊಡಗು ಜಿಲ್ಲೆಯಲ್ಲಿ ಮಕ್ಕಳ ಘಟಕ ಅಂತಾನೆ ಒಂದು ನಮ್ಮ ಶೋಭಾ ರಕ್ಷಿತ್ ಮೇಡಮ್ ಅವರು ಅಲ್ಲಿ ಕೂಡ ಜಿಲ್ಲಾಧ್ಯಕ್ಷ ಇದ್ದಾರೆ ಅವರು ನಡೆಸ್ತಾ ಇದ್ದಾರೆ ಅಲ್ಲಿ ಮಕ್ಕಳುಗಳಿಗೆ ಒಂದು ಚಿತ್ರ ಬರವಣಿಗೆ ಆಗ್ಬೋದು ಛಂದಸ್ ಆಗ್ಬೋದು ಪ್ರತಿಯೊಂದನ್ನು ಕೂಡ ಟೀಚ್ ಮಾಡ್ತೀವಿ ವೀಕೆಂಡ್ ಅಲ್ಲಿ ಒಂದು ಕಾಂಪಿಟೇಷನ್ ತರ ಮಾಡ್ತೀವಿ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳಿಗಾಗ್ಬೋದು ಮನೇಲಾಗ್ಬೋದು ಈ ಇಂಟರ್ನೆಟ್ ಇಂದ ನಾವು ಒಳ್ಳೆ ಸದ್ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿದ್ರು ಇದಲ್ಲದೆ ಒಂದು ಅಂತಾರಾಜ್ಯದಲ್ಲೂ ಸುಮಾರು ಪ್ರತಿಭೆಗಳಿದ್ದಾರೆ ಅವ್ರನ್ನು ಗುರುತಿಸಬೇಕು ಅಂದಾಗ ಒಂದು ಗುರುಕುಲ ಅಂತಾರಾಜ್ಯ ಘಟಕ ಮಾಡಿದ್ವಿ ವಿಶ್ವ ಘಟಕ ಆಯ್ತು ಹೀಗೆ ಎಲ್ಲ ಒಂದು ಏನು ವಿಶ್ವ ಮಟ್ಟದ ಸಂಪೂರ್ಣವಾಗಿ ಗುರುಕುಲ ಆರಂಭಗೊಂಡಿದೆ ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡದಲ್ಲಿ ನನಗೆ ಅದೇ ಖುಷಿಯ ವಿಚಾರ ನನ್ನ ಗುರುಗಳು ಮತ್ತು ನಮ್ಮ ಮಾನಸ ಮೇಡಮ್ ಅವರು ತುಂಬ ಆಕ್ಟಿವ್ ಆಗಿ ಇದನ್ನು ಮಾಡ್ತಾ ಇದ್ದಾರೆ ಅಬ್ಬುಕರ್ ಸರ್ ಹೇಳಿದ್ದಾರೆ ನಿಮಗೆ ಏನೇ ಯಾವುದೇ ರೀತಿ ಇದರಲ್ಲಿ ಇದ್ದರೆ ಗುರುಕುಲ ಇದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಅಂದರು ಅದಕ್ಕೆ ನಮಗೆ ತುಂಬ ಖುಷಿಯ ವಿಚಾರ ಹಾಗಿದ್ರು ಇನ್ನು ಮೂಲ ಉದ್ದೇಶಗಳೇನಿದೆ ಅಂತ ಅಂದರೆ ಒಂದು ಗಡುನಾಡು ಅಂತಂದ್ರೆ ನಮ್ಮ ಕನ್ನಡ ನಾಡಿನ ಆಸುಪಾಸಿನಲ್ಲಿರುವಂತಹ ಜಿಲ್ಲೆಗಳಾಗ್ಬೋದು ಉದಾಹರಣೆಗೆ ಚಿಕ್ಕಬಳ್ಳಾಪುರ ಆಗ್ಬೋದು ಈ ಕಡೆ ಹೋದಾಗ ಕೊಡಗು ಆಗ್ಬೋದು ಅಲ್ಲಿ ನಮ್ಮ ಕೋಲಾರ ಬೆಂಗಳೂರು ಗ್ರಾಮಾಂತರ
ಆ ಒಂದು ಸರೌಂಡಿಂಗ್ ಅಲ್ಲಿ ಏನು ನಮ್ಮ ಕನ್ನಡದ ಸಂಸ್ಕೃತಿ ಕಲೆ ಆಚಾರ ವಿಚಾರಗಳು ನಶಿಸಿ ಹೋಗ್ತಾ ಇದಾವೆ ಅದಕ್ಕೆ ಎನ್ಕರೇಜ್ ಕೊಡೋದು ಮತ್ತೆ ಗವರ್ಮೆಂಟ್ ಸರ್ಕಾರಿ ಶಾಲೆಗಳಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲೇ ಓದ್ ಬಂದಿದ್ದು ನನ್ನ ಗೆಳೆಯ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ ಬಂದಿದ್ದು ಅಲ್ಲಿ ನಾವು ಸೇರಿಕೊಂಡಾಗ ಹೈಸ್ಕೂಲ್ಗೆ ನಮ್ಮ ಮೇಡಮ್ ಇದ್ರು ಬಟ್ 16 ಜನ ಇದ್ರು ಟೀಚರ್ಸು ನಾವು 10th ಬಂದಾಗ 8 ಮೆಂಬರ್ಸ್ ಆದರು ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅನ್ನೋ ಒಂದು ಇಂಟೆನ್ಸಿಟಿಯಿಂದ ಆ ಥರ ಆದಾಗ ಒಂದೇ ಸೆಕ್ಷನ್ನಲ್ಲಿ ಕನ್ನಡ ನಾನು ಹೇಳ್ಕೊಡ್ತಾ ಇದ್ರು ಅವಾಗ ಎಷ್ಟೋ ಜನ ಎ ಸೆಕ್ಷನ್ ಅಂತ ಅಂದರೆ ಅವ್ರು ಇಂಗ್ಲೀಷ್ ಮೀಡಿಯಂ ಇತ್ತು ಅವ್ರಿಗೆ ಕೆಲವ್ರಿಗೆ ಅದು ಅರ್ಥ ಮಾಡ್ಕೊಳ್ದೇನೆ ಅಷ್ಟು ಇದಾಗ್ತಾ ಇರಲಿಲ್ಲ ಹಾಗೆ ಈ ಒಂದು ಕೆಲವೊಂದು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಒಂದು ಟೀಚರ್ಸ್ ಏನಾದರೂ ಶಾರ್ಟೇಜ್ ಇದ್ರೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಮಕ್ಕಳಿಗೆ ಕಲಿಸೋದು ಇದು ಒಂದು ಗುರುಕುಲದ ಮೂಲ ಉದ್ದೇಶವಾಗಿದ್ದು ಹಾಗೆ ಇದನ್ನು ಇದಲ್ಲದೆ ಒಂದು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಮಕ್ಕಳಿಗೆ ಫಸ್ಟ್ ಏಡ್ ಕಿಟ್ ಕೊಡೋದು ಇನ್ನು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ ಯಾಕೆಂದರೆ ನಿಮ್ಮಂತಹ ಒಂದು ಸದೃದಯರು ಹಿರಿಯರು ಹಾಗೆ ಏನು ಒಂದು ದೊಡ್ಡ ಮನಸ್ಸಿರುವಂತಹವರು ಇದೀರ ಆ ಒಂದು ವಿದ್ಯಾರ್ಥಿಗಳಿಗೆ ನಾನು ಒಂದು ಒಬ್ಬರಿಗೆ 500 ರುಪೀಸ್ ಕೊಟ್ಟರೆ ಅವರು ಒಂದು ಎರಡು ಡೈಲಿ 2 ಡೇಸಲ್ಲಿ ಖರ್ಚು ಮಾಡ್ಬೋದು 1 ಡೇಲಿ ಖರ್ಚು ಮಾಡ್ಬೋದು ಅವ್ರಿಗೆ ಜ್ಞಾನ ಕೊಟ್ಟರೆ ಅವ್ರಿಗೆ ಇಡೀ ಜೀವನ ಕೊಟ್ಟಂಗೆ ಆಗುತ್ತೆ ಈ ಮಾತನ್ನ ನಾನು ಕೆಲವೊಂದು ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ ವೈಯಕ್ತಿಕವಾಗಿಯೂ ಹೇಳ್ತಾ ಇರ್ತೀನಿ ಒಂದು ನಮಗೆ ಯಾರೋ ಏನೋ ಆಮಿಷ ಕೊಟ್ಟು ಆಮಿಷ ಒಡ್ಡಿ ಅವ್ರಿಗೆ ಹಣಕಾಸು ಕೊಡೋ ಬದಲು ಜ್ಞಾನ ಕೊಡಿ ಜ್ಞಾನ ಕೊಟ್ಟರೆ ನೀವು ಅವರ ಜೀವನನೇ ಸೃಷ್ಟಿ ಮಾಡ್ದಂಗತ್ತೆ ಅವ್ರು ಇನ್ನೊಬ್ಬರಿಗೆ ಕೊಡ್ತಾರೆ ಅಂತ ಹೇಳ್ತೀವಿ ಹಾಗಾಗಿ ಈ ಗುರುಕುಲದ ಮೂಲ ಉದ್ದೇಶ ಜ್ಞಾನ ಕೊಡೋದು ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮುಂದೆ ಹೋಗ್ತಾ ಇದೆ ಈಗ 1 ವರ್ಷ ಆಯಿತು 2ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಸಭೆ ಮುಂದೆ ನಡೆಯುವ ಸಾಧ್ಯತೆ ನಡೀತಾ ಇದೆ ಇಲ್ಲಿ ಮಾಡೋದ ಇಲ್ಲ ಮುಂಬೈಯಲ್ಲಿ ನಮ್ಮ ಗೋವಿಂದ ಪೈ ಸರ್ ಲಾಸ್ಟ್ ಟೈಮ್ ಎಲ್ಲ ಎದ್ ಮಾಡಿದ್ರು ಗೋವಿಂದ ಬೇಡ ಸರ್ ಅದೂ ಇದೆ ಅಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡಿದಾಗ ಕೆಲವೊಬ್ಬರನ್ನ ನಮಗೆ ಏನಾಗುತ್ತೆ ಅಂತ ಅಂದರೆ ಕೆಲವು ಪ್ರಶಸ್ತಿ ಬರ್ತವೆ ಆ ಪ್ರಶಸ್ತಿಗೆ ಏನಾಗ್ತಾ ಇದೆ ಎಲ್ಲ ಆಗ್ತಾ ಇದೆ ಅನ್ನೋದು ನನಗಿಂತ ಹೆಚ್ಚಾಗಿ ನಿಮ್ಮ ಗಿರಿಯರಿಗೆಲ್ಲ ಗೊತ್ತಿರುತ್ತೆ ಆ ಪ್ರಶಸ್ತಿ ಪಡ್ಕೊಂಡಾಗ ಆಗೋ ಸಂತೋಷ ಬೇರೆ ಇರುತ್ತೆ ಪ್ರತಿಭೆ ನಿಮ್ಮ ಒಂದು ನಾಲೆಡ್ಜಿಂದ ಪಡ್ಕೊಳ್ಳುವಂಥ ಪ್ರಶಸ್ತಿ ಇದೆಯಲ್ಲ ಅದಕ್ಕೆ ಯಾವುದೇ ಒಂದು ಅತ್ಯುನ್ನತ ಪ್ರಶಸ್ತಿಗೂ ಸಮಾನ ಆಗಲ್ಲ ಸೊ ಹಾಗಾಗಿ ನೀವು ಒಂದು ಜ್ಞಾನ ನಿಮ್ಮ ಒಂದು ರೈಟಿಂಗ್ಸಿಂದ ಪಡ್ಕೊಳ್ಳೋ ಪ್ರಶಸ್ತಿಗೆ ಖುಷಿ ಇರುತ್ತೆ ಆತ್ಮತೃಪ್ತಿ ಸಿಗುತ್ತೆ ಅಂಥವ್ರನ್ನ ಕೆಲವ್ರನ್ನ ಆ ಮೂಲೆ ಮೂಲೆಯಲ್ಲಿ ಇರೋರಿಗೆ ಪ್ರತಿಭೆ ವೇದಿಕೆ ಸಿಗದೇ ಇರೋರನ್ನ ಆನ್ಲೈನಲ್ಲಿ ಅವ್ರ ನಾಲೆಡ್ಜ್ ತಗೊಂಡಾಗ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ ಆ ಒಂದು ಸೆಲೆಕ್ಟ್ ಮಾಡಿ ಅವ್ರಿಗೆ ಪ್ರಶಸ್ತಿ ಮತ್ತು ಒಂದು ಪುರಸ್ಕಾರ ಕೊಟ್ಟಾಗ ತುಂಬ ಖುಷಿ ಪಡ್ತಾರೆ ಆ ಒಂದು ಲಾಸ್ಟ್ ನಾವು ಸಿದ್ಧಗಂಗಾ ಇದರಲ್ಲಿ ಮಾಡಿದಾಗ ಒಬ್ಬ ಕೆಲವರು ಅಂಗವಲಿಕರನ್ನ ನಮ್ಮ ಗೆಳೆಯ ಮಾಡಿದ್ದ ಅವರು ತುಂಬ ಖುಷಿಪಟ್ಟು ಕೈ ಮುಗಿದು ಹೋದರು ಅದಲ್ಲದೆ ಅವರು ಶೇರ್ ಮಾಡಿಕೊಂಡಿದ್ರು ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಅವ್ರದ್ದೇ ಒಂದು ನೆಕ್ಸ್ಟ್ ಡೇಗೆ ಖುಷಿಯಾಗಿರ್ತಾನೆ ಮನುಷ್ಯ ನಾಳೆ ನಾನು ಖುಷಿಯಾಗಿರ್ತೀನಿ ಅಂತ ಅಂದರೆ ಮುಂದಿನ ಜೀವನ ಹಸನಾಗುತ್ತೆ ಅಂತ ಹೇಳ್ತೀವಿ ಇದನ್ನ ಗುರುಕುಲ ಮಾಡ್ತಾ ಇದೆ ಗುರುಕುಲ ಮಾಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ ಸಹಬಾಳ್ವೆ ಹಾಗೂ ಈ ಒಂದು ಮೂಲ ಉದ್ದೇಶಗಳನ್ನ ಅರ್ಥಕೊಂಡಿದ್ದಾರೆ ಅದು ನನಗೆ ತುಂಬ ಖುಷಿ ಆಗುತ್ತೆ ಕೆಲವರು ಹೇಳ್ತಾರೆ ಬಿಡಿ ಸರ್ ಏನು ಬೇರೆ ಇದರಲ್ಲೆಲ್ಲ ವಾಟ್ಸಪ್ಪಲ್ಲಿ ಮಾರ್ನಿಂಗು ಆ ಮೆಸೇಜು ಅನ್ವಾಂಟೆಡ್ ಅದೇನೇನು ಅವ್ರ ಕಾಮೆಂಟ್ಸ್ ಹಾಕ್ತಾರೆ ಅಂತೇಳಿ ಬಟ್ ನಮ್ಮ ಗುರುಕುಲದಲ್ಲಿ ನೋಡಿದಿರ ಹಾಗೆ ಯಾರು ಆ ಥರ ಒಂದು ಹಾಕಲ್ಲ ಅದು ಒಂದು ಕಂಡೀಷನ್ಸ್ ಇದೆ ಆ ಮೂಲ ಉದ್ದೇಶಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅದಕ್ಕೆ ಧನ್ಯವಾದಗಳನ್ನ ತಿಳಿಸುತ್ತಾ ಹಾಗೆ ಈ ದಿನದ ಪದಗ್ರಹಣದಲ್ಲಿ ಆ ಒಂದು ಕೆಲವೊಂದು ನೇಮಕಾತಿ ಪತ್ರಗಳ ವಿತರಣೆ ಇದೆ ಹಾಗೂ ನಮ್ಮ ಅಂತಾರಾಷ್ಟ್ರೀಯ ಕುವೈತ್ ಮತ್ತು ಕತಾರ್ ಘಟಕದ ಅವರಿಗೂ ಕೂಡ ನೇಮಕಾತಿ ಪತ್ರ ವಿತರಣೆ ಇರುತ್ತೆ ಅದನ್ನು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಅಬುಕರ್ ಸರ್ ಮತ್ತು ನಮ್ಮ ಹರಿಕೃಷ್ಣ ಸರ್ ನೆರವೇರಿಸ್ಕೊಡ್ತಾರೆ ಇನ್ನು ಹೀಗೆ ನಾವು ಹೇಳ್ತಾ ಹೋದರೆ ಗುರುಕುಲದ್ದು ಅದೇ ನಾನು ಹೇಳಿದಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎರಡು ಉದ್ದೇಶಗಳನ್ನ ಸೇರಿಸ್ಕೋಬೇಕು ಅಂತ ಇದ್ದೀವಿ ಏನಂತ ಅಂದರೆ ಕೆಲವರಿಗೆ ಮಕ್ಕಳುಗಳಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ತೊಂದರೆ ಇದ್ದಾಗ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು ಮತ್ತು ಈ ಒಂದು ಕೋವಿಡ್ ಬಂದೋಯ್ತು ಆ ಟೈಮಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಒಳಗಾದಾಗ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಆಗ್ಬೋದು ನೆರವಿಗೆ ಬರೋದು ಮತ್ತು ಕೆಲವರು ಫ್ರೀ ಮಾಡಿಸ್ಬೋದು ಮತ್ತು ರಕ್ತದಾನ ಶಿಬಿರಗಳನ್ನ ಈ ರೀತಿ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಗಳನ್ನ ಆ್ಯಡ್ ಮಾಡ್ಕೊಳೋ ಒಂದು ಚಿಂತನೆ ನಮ್ಮ ಅಧ್ಯಕ್ಷರಲ್ಲಿ ಹಾಗೂ ಪದಾಧಿಕಾರಿಗಳಲ್ಲಿ ಹಾಗೆ ಈ ಒಂದು ಗುರುಕುಲದ ಪ್ರಾಸ್ತಾವಿಕ ನುಡಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ಸಮಯ ತಗೊಂಡೆ ಅನಿಸುತ್ತೆ ಯಾಕೆ ತುಂಬ ಇನ್ನು ಹಿರಿಯರೆಲ್ಲ ಮಾತಾಡಬೇಕಾಗಿದೆ ಸೊ ಇನ್ನು ಹಾಗೆ ಗುರುಕುಲದ ಬಗ್ಗೆ ನೀವು ಹೆಚ್ಚು ಯಾವ್ಯಾವ ಮಾಧ್ಯಮದಲ್ಲಿ ತಿಳ್ಕೊಬೋದು ಅಂದರೆ ವಾಟ್ಸಪ್ ಮುಖಾಂತರ ಯೂಟ್ಯೂಬ್ ಮುಖಾಂತರ
ದೆನ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇಷ್ಟು ಫೇಸ್ಬುಕ್ ಈ ಒಂದು ಐದು ಮೀಡಿಯಾದಲ್ಲಿ ಬೇರೆ ಏನೋ ಥಿಂಗ್ಸ್ ನೋಡಿ ಏನೋ ಇದನ್ನ ಮಾಡೋದಕ್ಕಿಂತ ಈ ಒಂದು ಗುರುಕುಲ ಅನ್ನೋ ಒಂದು ಇಷ್ಟು ಅಂತರ್ಜಾಲ ಇದರಲ್ಲಿ ತಮ್ಮಗಾಗಿ ತಮ್ಮ ಮಕ್ಕಳಿಗಾಗಲಿ ಮತ್ತೆ ಇಲ್ಲಿ ವಿದ್ಯಾವಂತರು ಇಲ್ಲದೆ ಹೋದರೆ ಅವ್ರಿಗೆ ಕಲಿಸೋಣ ಮತ್ತೆ ಬೇರೆ ಕಲೆಗಳಿಗೂ ಒಂದೊಂದು ಕಲೆಯಲ್ಲಿ ಒಬ್ಬೊಬ್ಬರು ಎಕ್ಸ್ಪರ್ಟ್ ಇರ್ತಾರೆ ಸೊ ಅವರಿಗೆ ಒಂದು ಹೇಳಬೇಕು ಅಂತ ಅಂದರೆ ಸಂಗೀತದಲ್ಲಿ ಹಾಡೋಕ್ಕಾಗ್ಬೋದು ಮತ್ತೆ ನೃತ್ಯದಲ್ಲಿ ಇರ್ಬೋದು ಕೆಲವೊಂದು ಮನೆಯಲ್ಲಿ ಅಲಂಕಾರಗಳು ಮಾಡ್ಬೋದು ಅಡುಗೆ ಮಾಡೋದ್ರಲ್ಲೂ ಇರ್ಬೋದು ಮತ್ತೆ ಕೆಲವೊಂದು ಸಂಸ್ಕೃತಿಗಳ ಮಿಲನ ಈಗ ನಾವು ಬಂದ ತಕ್ಷಣ ಒಂದು ಶಾಲು ಮತ್ತೆ ಒಂದು ತಾಂಬೂಲ ಕೊಟ್ರಿ ಇದು ತುಂಬಾ ಒಳ್ಳೆಯ ಸಂಕೇತ ನಾವು ಎಲ್ಲೋ ಒಂದ್ ಕಡೆ ನೋಡಿರ್ತೀವಿ ಏನೋ ಒಂದು ಸಂಬಂಧ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅನ್ನೋ ಒಂದು ಉದ್ದೇಶದ ಇಟ್ಕೊಂಡು ಇದನ್ನ ಕೊಡ್ತೀರಾ ಸೊ ಆ ಒಂದು ಉದ್ದೇಶ ನೆರವೇರ್ಲಿ ಇಂಥ ಒಂದು ಸಂಸ್ಕೃತಿನ ನಮ್ಮ ಗುರುಕುಲದಲ್ಲಿ ಮುಂದೆ ಎಲ್ಲ ಅಲರ್ಟ್ ಮಾಡ್ಕೊಂಡಾಗ ಮತ್ತೆ ಬುಕ್ಸ್ ಗಳನ್ನ ಕೊಡ್ತೀವಿ ನಾವು ಬೇರೆ ಒಂದು ಅವರು ಪ್ರಶಸ್ತಿ ಆಗ್ಲಿ ಆ ತರ ಕೊಡೋ ಟೈಮಲ್ಲಿ ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ಮುಂದೆ ನಾಲೆಡ್ಜ್ ನ ಕೊಡ್ತಾ ಹೋಗುತ್ತೆ ಹಾಗೆ ನಮ್ಮ ಗುರುಕುಲ ಸಂಭವಂ ಅಂತ ಒಂದು ಪುಸ್ತಕ ಇದೆ ಹಾಗೆ ಕರೋನಾ ಸಮಯದಲ್ಲಿ ಕರೋನಾ ವಚನಗಳು ಎಂದು ನಾನೇ ಒಂದು ಪುಸ್ತಕ ಬರೆದು ಅದನ್ನ ಪಬ್ಲಿಸಿಟಿ ಮಾಡಿ ಆದಷ್ಟು ನಮ್ಮ ಗುರುಕುಲದ ಮತ್ತೆ ರೋಗಿಗಳಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದು ಒಂದು ನಾನು ಒಂದು ಎರಡು ನಿಮಿಷ ಟೈಮ್ ತಗೋಬೋದಾ SSLCವರೆಗೂ ನಾನು 10th ಮೀಡಿಯಂ ಅಲ್ಲಿ ಹೋದೆ 10th ಅಲ್ಲಿ ಟಾಪರ್ ಇದ್ದೆ ಅಂದ್ರೆ ಅಪ್ ಟು ಕನ್ನಡ ಮೀಡಿಯಂ ಅಲ್ವಾ ಈಸಿ ಇತ್ತು PUCಗೆ ಹೋದೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ ನನಗೆ ನಾಲೆಡ್ಜ್ ಇದೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಸೊ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಮ್ಮ ತಂದೆ ರೈತರು ನಮ್ಮ ಅಮ್ಮ ರೈತರು ಎಲ್ಲರೂ ನಾವು ಬೆಳೆದಿದ್ದೆ ಹಾಗೆ ಬಟ್ ಮುಂದೆನೆ ಕುತ್ಕೊಂತ ಇದ್ವಿ ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯಿತು ಅವಾಗ ಏನು ಮಾಡಿದೆ ಅಂತ ಅಂದರೆ ನಾನು ಪಬ್ಲಿಕ್ ಲೈಬ್ರರಿಗೆ ಹೋದೆ ಅಲ್ಲಿ ಒಂದು ಎರಡು ಮೂರು ಪುಸ್ತಕಗಳು ಸಿಕ್ಕಿದ್ವು ವೈದ್ಯಕೀಯ ಅಂದರೆ ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಅದನ್ನು ನಾನು ರಾತ್ರಿ 10 ಗಂಟೆವರೆಗೂ ಓದಿ ಅದೆಲ್ಲ ಮಾಡಿದ್ವಿ ಹಾಗಾಗಿ ನಾನು ವೈದ್ಯಕೀಯ ಅನ್ನೋದು ಮನುಷ್ಯನಿಗೆ ನಾಲೆಡ್ಜ್ಗಿಂತ ಅವ್ರಿಗೆ ಅನುಕೂಲ ಆಗುವಂಥ ಒಂದು ಇದರಲ್ಲಿ ಬೇಕು ಭಾಷೆಯಲ್ಲಿ ಬೇಕು ಮಾತೃಭಾಷೆಯಲ್ಲಿ ನಮಗೆ ಸೀಲ್ಡೌನು ಲಾಕ್ಡೌನ್ ಅಂತ ಅಂದರೆ ಏನು ಮಾಡ್ತಾರೆ ಅನ್ನೋ ಇದಿರುತ್ತೆ ಅದ್ಭುತವಾಗಿ ಕ್ವಾರಂಟೈನ್ ನೀನು 7 ದಿನ ಮನೇಲೇ ಇರಬೇಕಪ್ಪ ಹೊರಗಡೆ ಎಲ್ಲೂ ಹೋಗ್ಬಾರ್ದು ಸೊ ಜಸ್ಟ್ ಮಾಸ್ಕ್ ವೇರ್ ಹಾಕೋಬೇಕು ಅಂತ ಹೇಳಿದ್ರೆ ಅವ್ನಿಗೆ ಈಸಿಯಾಗಿ ಆಗ್ಬಿಡುತ್ತೆ ಕ್ವಾರಂಟೈನ್ ಅಂದಾಗ ಅದು ಏನೇನೋ ಮೀನಿಂಗ್ ಇರುತ್ತೆ ಆ ಥರದ ಸಮಸ್ಯೆ ಬರುತ್ತೆ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಪ್ರತಿಯೊಂದು ಬರೆದು ಎಲ್ಲನೂ ಇಶ್ಯೂಸ್ ಮಾಡಿದ್ವಿ ಹಾಗೆ ಗುರುಕುಲ ಸಂಭವ ಅಂತ ಹೇಳಿದ್ನಲ್ಲ ಇದರಲ್ಲಿ ನಮ್ಮ ನಾನು ಏನು ಹೇಳಿದ್ದೆ ಪ್ರಾಸ್ತಾವಿಕ ನುಡಿ ನಮ್ಮ ಉದ್ದೇಶಗಳು ಮತ್ತೆ ನಮ್ಮ ಒಂದು ಕಾರ್ಯಕ್ರಮದ ರೂಪುರೇಷೆಗಳೆಲ್ಲ ಇದೆ ಇದನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಹಂಚಿ ಹೀಗೆ ಗುರುಕುಲನ ಮುಂದೆ ಬೆಳೆಸಿ ಇದು ಹೆಮ್ಮರವಾಗಿ ಬೆಳೆದು ಈ ಒಂದು ಸದುದ್ದೇಶಗಳನ್ನ ನಾವೇನು ಇಟ್ಕೊಂಡಿದೀವಿ ಅದು ನಿಸ್ವಾರ್ಥದಿಂದ ಮತ್ತೆ ಇದನ್ನ ಪ್ರವೃತ್ತಿ ತರ ತಗೊಂಡಿದ್ದೀರಾ ಈಗ ಪ್ರವೃತ್ತಿ ಬೇರೆಯವರು ಬೇರೆ ರೀತಿ ತಗೊಂತಾರೆ ಈಗ ನಾವು ನಾನು ಎಸ್ ಎ ಡಾಕ್ಟರ್ ಆದ್ರೂ ಕೂಡ ಪ್ರವೃತ್ತಿಯಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೆಲವರು ಕ್ಲಬ್ಗೆ ಹೋಗೋದು ಬೇರೆ ಇನ್ನೊಂದು ಹೋಗೋದನ್ನು ಮಾಡುತ್ತಾರೆ ಅದರಿಂದ ಅವ್ರ ಆರೋಗ್ಯ ಕೂಡ ಹಾಳಾಗುತ್ತೆ ಇದನ್ನ ಮಾಡೋದ್ರಿಂದ ಸಂತೋಷ ಸಿಗುತ್ತೆ ಮತ್ತೆ ನಿಮ್ಮಂತಿಯವರ ಒಂದು ಸಮ್ಮಿಲನ ಆಗುತ್ತೆ ಮುಂದೆ ನಾವು ಕೂಡ ಹೇಳ್ಬೋದು ನನ್ನ ಡಾಕ್ಟರ್ ಆದ್ರೂ ಕೂಡ ಕನ್ನಡ ನಾಡು ನಾನು ಹುಟ್ಟಿದಕ್ಕೆ ನಾನು ಈ ಸೇವೆ ಮಾಡಿದ್ದೀನಿ ಅಂತ ಸಂತೋಷವಾಗಿ ಈ ತರ ಮಾಡಿ ಗುರುಕುಲ ಬೆಳೆಸಿ ಅಂತ ಹೇಳ್ತಾ ಹಾಗೆ ಇದು ಗುರುಕುಲ ನಿಮ್ಮೆಲ್ಲರ ಒಂದು ಕುಲ ನಿಮ್ಮ ಒಂದು ಮನೆ ಹಾಗೂ ಈ ಒಂದು ಬೆಳೆಸೋದು ಉಳಿಸೋದು ನಿಮ್ಮ ಒಂದು ಕರ್ತವ್ಯ ಅಂತ ಪ್ರೀತಿಯಿಂದ ಮಾಡಿ ಅಂತ ಕೇಳ್ಕೊಂತ ನಾ ಇಂದ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನ ಘಟಕಗಳನ್ನು ಸ್ಥಾಪಿಸಿ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ ಇಂದು ಗುರುಕುಲ ಕಲಾ ಪ್ರತಿಷ್ಠಾನದ ಸ್ಥಾಪನೆಯ ಹಿನ್ನೆಲೆ ಮತ್ತು ಅಂದು ಇಂದು ಮುಂದು ಹಾಗೂ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿದಂತಹ ಶ್ರೀ ಶಿವರಾಜ್ ಸರಿಯವರಿಗೆ ಕೃತಜ್ಞತೆಗಳು ದೀಪಜ್ಯೋತಿ ಪರಂಜ್ಯೋತಿ ದೀಪಜ್ಯೋತಿ ಜನಾರ್ದನ ದೀಪೋ ಹರಂತು ಮೇ ಪಾಪಂ ದೀಪಜ್ಯೋತಿರ್ ನಮೋಸ್ತುತಿ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ ನಮೋಸ್ತುತಿ ಬೆಳಗುವ ಹಣತೆ ಮತ್ತು ಜೀವಂತ ಶರೀರ ಭೌತಿಕವಾಗಿ ಅವೆರಡರ ಕಾರ್ಯ ಬೇರೆ ಬೇರೆ ಆದರೆ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ಹುಲಿಯೂರು ದುರ್ಗ ಲಕ್ಷ್ಮೀನಾರಾಯಣ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ
ದೇವಾಲಯಗಳ ಬೀಡು ಸಂಸ್ಕೃತಿ ಸಂಪ್ರದಾಯ ಸೌಹಾರ್ದತೆಗಳ ನೆಲೆವೀಡು ಹಾಗೆಯೇ ಕನ್ನಡ ಅದ್ಭುತವಾದಂತಹ ಸಂಘಟನೆಯ ಭಾಷಿಕರ ಗೂಡು ಈ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಕುಲ ಪದಗ್ರಹಣ ಪರ್ವದ ಸುಂದರವಾದಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರದು ನಿಕಟಪೂರ್ವ ರಾಜ್ಯಾಧ್ಯಕ್ಷರಂತಹ ಶ್ರೀ ಹರಿಕೃಷ್ಣರವರು ಹರಿಕೃಷ್ಣರವರೇ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಮಾನಸಾರವರೇ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಂತಹ ಕೈರಂಗಳರವರೇ ಹಾಗೂ ಎಲ್ಲ ಶರಣರೆಯ ಚರಣಗಳಿಗೆ ನನ್ನ ಶರಣಗಳನ್ನು ಹೇಳ್ತಾ ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಕುಲದ ಪದಗ್ರಹಣ ಪರ್ವ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಈ ಒಂದು ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯ ನಡೀತಾ ಇದೆ ಈ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕಾಲಿಟ್ಟಾಗ ನಾನು ಮತ್ತೆ ಸಂಸ್ಥಾಪಕ ಕಾರ್ಯದರ್ಶರಾದಂತಹ ಶ್ರೀಯುತ ಡಾಕ್ಟರ್ ಶಿವರಾಜ್ಗೌಡರ ಏನೆಂದರೆ ಸಾಕಷ್ಟು ಚರ್ಚೆಗಳು ನಡೆದ ನಂತರ ಈ ಒಂದು ಗುರುಕುಲಕ್ಕೆ ಒಂದು ಅಂಕಿತವನ್ನು ಆಡಿದ್ವು ತದನಂತರದಲ್ಲಿ ಗುರುಕುಲ ತನ್ನಷ್ಟಕ್ಕೆ ತಾನು ನಿಮ್ಮಂತಹ ಸಹೃದಯಿಗಳ ಆಶೀರ್ವಾದದೊಂದಿಗೆ ಬೆಳೀತಾ ಹೋಯಿತು ಸಾಕಷ್ಟು ಜನರು ಕೇಳಿದ್ರು ಕೇವಲ ಒಂದು ಅಥವಾ ಒಂದೂವರೆ ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗೋದಕ್ಕೆ ಕಾರಣ ಏನಾಗಿದೆ ಆಗ ನಾನೊಂದು ಕೆಲವರಿಗೆ ಕೆಲವೊಂದು ರೀತಿಯಲ್ಲಿ ಹೇಳಿದೆ ಅಲ್ಲಿ ಸಮಾನ ಮನಸ್ಕತೆ ಬೇಕಾಗ್ತದೆ ಹೇಗೆ ಒಮ್ಮೆ ಶ್ರೀಕೃಷ್ಣ ಮತ್ತೆ ಕುಚೇಲ ವನಸಂಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಸಿವಾಗ್ತದೆ ಹಸಿವಾದಾಗ ಎತ್ತರವಾದಂತಹ ಒಂದು ವೃಕ್ಷವನ್ನು ಹತ್ತಿ ಹಣ್ಣಿನ ವೃಕ್ಷವನ್ನು ಹತ್ತಿ ಶ್ರೀಕೃಷ್ಣ ಹಣ್ಣನ ಕಿತ್ತು ಆರು ಭಾಗಗಳನ್ನಾಗಿ ಮಾಡಿ ಕುಚೇಲನ ಕೊಡ್ತಾನೆ ಆ ಕುಚೇಲ ಕೊಟ್ಟಾಗ ಒಂದು ತುಂಡನ್ನ ಕೊಡ್ತಾರೆ ಆ ಕುಚೇಲ ಆ ಒಂದು ತುಂಡನ್ನ ಸ್ವೀಕರಿಸಿ ತುಂಬಾ ಚೆನ್ನಾಗಿದೆ ನನಗೆ ಮತ್ತೊಂದು ತುಂಡನ ಕೊಡು ಕೃಷ್ಣ ಮತ್ತೊಂದು ತುಂಡನ್ನು ಕೊಡ್ತಾನೆ ಇದು ಅದು ಆ ತುಂಡಿಗಿಂತ ತುಂಬಾ ಅದ್ಭುತವಾಗಿದೆ ಮತ್ತೊಂದು ತುಂಡನ ಕೊಡು ಹೀಗೆ ಐದು ತುಂಡಗಳನ್ನ ಆ ಶ್ರೀಕೃಷ್ಣ ಪರಮಾತ್ಮನಿಂದ ಕುಚೇಲ ಸ್ವೀಕರಿಸ್ತಾನೆ ಮತ್ತೆ ಆರನೇ ತುಂಡನ್ನು ಕೂಡ ಕೇಳ್ತಾರೆ ಕುಚೇಲ ಆಗ ಶ್ರೀಕೃಷ್ಣ ಅಲ್ಲಪ್ಪ ಕುಚೇಲ ನೀನು ನನ್ನ ಆತ್ಮೀಯ ಗೆಳೆಯ ಇರಬಹುದು ನನಗೆ ಒಂದು ತುಂಡನ್ನು ಕೂಡ ತಿನ್ನು ಅಂತ ಹೇಳ್ತಾ ಇಲ್ವಲ್ಲ ಈ ಒಂದು ತುಂಡನ್ನ ನಾನು ಸ್ವೀಕರಿಸ್ತೇನೆ ನಿನಗೆ ಕೊಡೋದಿಲ್ಲ ಆ ಮಾತನ್ನ ಹೇಳಿ ತಕ್ಷಣವೇ ಶ್ರೀಕೃಷ್ಣ ಆ ಒಂದು ತುಂಡನ್ನ ಬಾಯಿಗೆ ಹಾಕೋತಾರೆ ಆ ಹಣ್ಣಿನ ತುಂಡನ್ನ ಬಾಯಿ ತುಂಬಾ ಕಹಿ ಆಗ್ಬಿಡುತ್ತೆ ಅಂದ್ರೆ ಆ ಕೊಟ್ಟಂತಹ ಐದು ತುಂಡುಗಳು ಕೂಡ ಕಹಿಯಾಗೇ ಇತ್ತು ಕುಚೇಲ ಶ್ರೀಕೃಷ್ಣ ಪರಮಾತ್ಮ ಆತ್ಮೀಯ ಗೆಳೆಯ ಕೊಟ್ಟಂತಹ ಆ ಹಣ್ಣಿನ ಎಲ್ಲಾ ತುಂಡುಗಳನ್ನ ಮಹಾಪ್ರಸಾದದಂತೆ ಸ್ವೀಕರಿಸಿ ಅದು ಸಿಹಿಯಾಗಿದೆ ಅನ್ನುವಂತಹ ಹೇಳುವಂತಹ ಗೆಳೆತನ ಇದೆಯಲ್ಲ ಆ ಸ್ವೀಕಾರ ಆ ಮನೋಭಾವ ಇದೆಯಲ್ಲ ಆ ಮನೋಭಾವ ಗುರುಕುಲವನ್ನ ಇಷ್ಟೆತ್ತರಕ್ಕೆ ಬೆಳೆಸಿದೆ ಅಂತ ನಾನು ಭಾವಿಸ್ತೇನೆ ಸ್ವೀಕರಿಸುವಂತಹ ಮನೋಭಾವ ಬೇಕಾಗ್ತದೆ ಇಲ್ಲಿ
ನಮ್ಮ ಗೌರವಾಧ್ಯಕ್ಷರಾದಂತಹ ಕವಿತಾ ಕೃಷ್ಣವರವರು ಹಾಗಾಗಿ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇರ್ತಾರೆ. ನೋಡಿ, ವ್ಯಕ್ತಿಯಲ್ಲಿ ಬೆಳವಣಿಗೆ ಆರ್ಥಿಕವಾಗಿರಬಹುದು ಅಥವಾ ಸಾಮಾಜಿಕವಾಗಿರಬಹುದು ಅಥವಾ ದೈಹಿಕವಾಗಿರ್ಬೋದು, ಬೆಳವಣಿಗೆಗಳಾದ ತಕ್ಷಣ ನಂತರದಲ್ಲಿ ಬದಲಾವಣೆಗಳು ಉಂಟಾಗ್ತವೆ. ಅದಕ್ಕೆ ಅವ್ರು ಹೇಳೋದು, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯು ಬಾಗುತ್ತದೆ. ಗೊನೆ ಬಿಟ್ಟಂತಹ ತೆಂಗು ಬಾಗುತ್ತದೆ, ಆದರೆ ಮಾನವ ಬಾಗುವುದಿಲ್ಲ, ಬದಲಾಗಿ ಬೀಗುತ್ತಾನೆ. ಮಾನವ ಬಾಗುವುದಿಲ್ಲ, ಬದಲಾಗಿ ಬೀಗುತ್ತಾನೆ. ಅಂದ್ರೆ ಮಾನವನಲ್ಲಿ ವಿಶೇಷವಾದಂತಹ ಗುಣಲಕ್ಷಣಗಳು, ನಾನು ಯಾರಿಗೇನು ಕಮ್ಮಿ ಎನ್ನುವ ಮನೋಭಾವ, ಇಂತಹ ಅಂತಹ ಮನೋಭಾವಗಳ ನಡುವೆ ವೃತ್ತಿ ಮತ್ತೆ ಪ್ರವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ತುಂಬಾ ಕಷ್ಟಕರವಾದಂಥದ್ದು. ನಮ್ಮ ಗುರುಕುಲ ಸಂಸ್ಕಾರವನ್ನ ಹುಟ್ಟಾಕ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕಾರವನ್ನ ನೋಡಿದ್ರೆ ಸರ್ವರಿಗೂ ಶರಣ ಶರಣಾರ್ಥಿಗಳು, ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಬೇಕು ಅಂತ, ನಿಮ್ಮ ಪಾದಾರವಿಂದಗಳಿಗೆ ನಮನವನ್ನ ಸಲ್ಲಿಸಬೇಕು ಅಂತ ಅಷ್ಟೊಂದು ಸಂಸ್ಕಾರವನ್ನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡಿದ್ದೇನೆ. ತುಂಬಾ ಖುಷಿ ಆಗ್ತದೆ. ಏನು ಸಂಸ್ಕಾರ ಅನ್ನೋದಕ್ಕೆ ಅವರೇ ಒಂದು ಮತ್ತೊಂದು ಮಾತನ್ನು ಹೇಳ್ತಾರೆ. ನೋಡಪ್ಪ, ಮನೆಯಲ್ಲಿ ಉರಿದರೆ ಬೆಂಕಿ, ಗುಡಿಯಲ್ಲಿ ಉರಿದರೆ ಮಂಗಳಾರತಿ, ಮನೆಯಲ್ಲಿ ಬಿದ್ದರೆ ಬೂದಿ, ಗುಡಿಯಲ್ಲಿ ಧರಿಸಿದರೆ ಅದೇ ವಿಭೂತಿ, ಮನೆಯಲ್ಲಿ ಕುಡಿದರೆ ನೀರು, ಗುಡಿಯಲ್ಲಿ ಕುಡಿದರೆ ತೀರ್ಥ, ಮನೆಯಲ್ಲಿ ಉಂಡರೆ ಪ್ರಸಾದ, ಗುಡಿಯಲ್ಲಿ ಉಂಡ ಮನೆಯಲ್ಲಿ ಉಂಡರೆ ಅನ್ನ, ಗುಡಿಯಲ್ಲಿ ಉಂಡರೆ ಪ್ರಸಾದ. ಇದೇಪ್ಪ ಸಂಸ್ಕಾರ. ಅದೇ ರೀತಿಯಾಗಿ ನೀವು ಒಂದು ಗುರುಕುಲವನ್ನ ಹುಟ್ಟಾಕಿದಿರಿ, ಸಂಸ್ಕಾರವನ್ನ ಬೆಳೆಸುವಂತಹ ಉದ್ದೇಶದಲ್ಲಿ ಸುಪ್ತವಾದಂತಹ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ನೀವು ಒಳ್ಳೆ ಮಹತ್ವಾಕಾಂಕ್ಷೆಯ ಮನವನ್ನಿಟ್ಟುಕೊಂಡು ನೀವು ಕಾರ್ಯವನ್ನು ಮಾಡ್ತಾ ಇದ್ದೀರಾ, ನಿಮಗೆ ಖಂಡಿತ ಶುಭವಾಗ್ತದೆ ಅಂತ ನಮ್ಮ ಗುರುಗಳು ಹಾಗಾಗಿ ಆಶೀರ್ವಾದವನ್ನು ನೀಡ್ತಾ ಇರ್ತಾರೆ. ನಾವು ನಮ್ಮ ಬದುಕು ಎತ್ತ ಸಾಕ್ತಾ ಇದೆ, ನೋಡ್ತಾ ಇದ್ದೇವೆ ಸಾಮಾಜಿಕದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಹಲವಾರು ರೀತಿಯ ಘಟನೆಗಳನ್ನು ಗಮನಿಸ್ತಾ ಇದ್ದೇವೆ, ಮನಸ್ಸನ್ನು ತೊಳಲಾಡ್ತಡಿಗಳನ್ನು ಸಿಗಿಸ್ಕೋತಾ ಇದ್ದೇವೆ. ಸೌಹಾರ್ದತೆ ಎಲ್ಲೋ ಒಂದು ಕಡೆ ಮಾಯ ಆಗ್ತಾ ಇದೆ, ಅಥವಾ ಅದು ಸೌಹಾರ್ದತೆಗೆ ಪೆಟ್ಟು ಕೊಡುವಂತ ಕಾರ್ಯಗಳು ನಡೀತಾ ಇದೆ ಅಂತ ನಮ್ಗೆ ಭಾಸ ಆಗ್ತದೆ. ಘಟನೆಗಳನ್ನ ಕಲ್ಪಿಸ್ಕೊಳ್ಳೋಣ, ಪ್ರಸ್ತುತ ಪಡಿಸೋದು ಬೇಡ, ಘಟನೆಗಳನ್ನ ಕಲ್ಪಿಸ್ಕೊಂಡ್ರ ನಾವು ಹುಟ್ಟಿದ್ದಾಗೆ ಸಾಯುತ್ತೆ. ಹುಟ್ಟು ಮತ್ತು ಸಾವುಗಳ ನಡುವಿನ ನಿರಂತರ ಹೋರಾಟವೇ ಜೀವನ, ಅದನ್ನ ಸ್ವಾಮಿ ವಿವೇಕಾನಂದರು ಹಾಗೆ ಹೇಳಿದಂಥದ್ದು. ಏನು ಇಲ್ಲ, ಹುಟ್ಟು ಮತ್ತೆ ಸಾವು ಎರಡೇ, ಆ ಹುಟ್ಟು ಮತ್ತು ಸಾವುಗಳ ನಡುವಿನ ನಿರಂತರ ಹೋರಾಟ ಇದೆಯಲ್ಲ, ಅದೇ ನಮ್ದು ಜೀವನ. ಈ ಜೀವನದ ನಡುವೆ ನಾವೇನ್ ಮಾಡಬೇಕು? ಹುಟ್ಟೇವೆ, ನಾಳೆ ಸಾಯ್ತೇವೆ, ಸಾಕ? ನಾನು ಸತ್ತ ಮೇಲೆ ನನ್ನ ಎರಡು ದಿನ ನೆನ್ಪಿಟ್ಕೊಳ್ಳೋದು ಬೇಡವಾ? ಖಂಡಿತ ನೆನ್ಪಿಟ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದಾಗ ಖಂಡಿತ ನೆನಪನ್ನ ಇಟ್ಕೊಡ್ತಾರೆ. ನಾನು ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕೆಯನ್ನು ಓದ್ತೇನೆ, ಇದೇ ಮಂಗಳೂರಿನ ಬರಿಗಾಲ ಸಂತ ಅಂತ ಗುರುತಿಸ್ಕೊಂಡಿರುವಂತಹ ಹರೇಕಳದ ಹಾಜಬ್ಬನನ್ನ ನಾನು ಸ್ಮರಣೆಯನ್ನು ಮಾಡ್ತೇನೆ. ಹರೇಕಳದ ಹಾಜಬ್ಬ ಏನ್ ಮಾಡ್ತಾರೆ, ಮಂಗಳೂರಿನ ಬೀದಿಗಳಲ್ಲಿ ಕಿತ್ತಳೆ ಹಣ್ಣನ ವ್ಯಾಪಾರವನ್ನ ಮಾಡಿ ಬಡವರಿಗೋಸ್ಕರ ಒಂದು ಶಾಲೆಯನ್ನ ಕಟ್ತಾರೆ. ವೃತ್ತಿ ಕಿತ್ತಳೆ ವ್ಯಾಪಾರ. ಆ ಕಿತ್ತಳೆ ವ್ಯಾಪಾರದಿಂದ ಬಂದಂತಹ ಸಂಪೂರ್ಣವಾದಂತಹ ಧನವನ್ನ ಶಾಲೆಯನ್ನ ಕಟ್ಟಿ ವಿದ್ಯಾಗಾಹಿಗಳಿಗೆ ನೆರವನ್ನ ಕೊಡುವಂತಹ ಕಾರ್ಯ ಎಂತಹ ಮಹತ್ತರವಾದಂತಹ ಕಾರ್ಯ. ನಮ್ಮ ಭಾರತ ಸರ್ಕಾರ ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತದೆ. ನಿಜವಾಗಿಯೂ ಕೂಡ ತುಂಬಾ ಸಂತಸವಾಗುವಂತ ವಿಚಾರ. ನಾವು ದುಡಿತೇವೆ, ಮಕ್ಕಳಿಗಾಗಿ ಒಂದಷ್ಟು ಕೂಡಿಡ್ತೇವೆ. ನಿಮ್ಗೆಲ್ಲ ಗೊತ್ತಿದೆ ಅಮೃತ್ ಸಿಂಗಾಲಿಯಾ ಅನ್ನೋದು,
ಲಿಂಗಾನಿಯ ಅನ್ನೋ ಒಂದು ಹೆಸರನ್ನ ಕೇಳಿದ್ರ ಅಂತ ನಾನು ಅನ್ಕೊಂತೇನೆ. ಏನಂದ್ರೆ ರೈಮಂಡ್ಸ್ ಬಟ್ಟೆ ಕೇಳಿದ್ರು, ರೈಮಂಡ್ಸ್ ಬಟ್ಟೆಯನ್ನ ಸಾಕಷ್ಟು ಜನರು ಧರಿಸಿರ್ತೇವೆ, ಆ ರೈಮಂಡ್ಸ್ ಬಟ್ಟೆ ಬಗ್ಗೆ ಗೊತ್ತಿದೆ. ಆ ಸಿಂಗಾನಿಯ ಒಂದು ಸಣ್ಣದಾಗಿ ಸ್ಥಾಪನೆ ಮಾಡಿಕೊಂಡಂತಹ ಒಂದು ಬಟ್ಟೆಯ ಕಂಪನಿ ಸಾವಿರಾರು ಕೋಟಿಗಳ ಒಡೆಯನಾಗುವಷ್ಟು ಬೆಳೆಸ್ತದೆ ಅವ್ರನ್ನ. ವಿಜಯಪತ್ ಸಿಂಗಾನಿಯ, ವಿಜಯಪತ್ ಸಿಂಗಾನಿಯ ಅಂತ ಪೂರ್ಣವಾದಂತಹ ಹೆಸರು. ಸಾವಿರಾರು ಕೋಟಿಗಳ ಒಡೆಯ, ದ ಪರ್ಫೆಕ್ಟ್ ಮ್ಯಾನ್ ಅಂತ ಅನ್ಬೇಕಂದ್ರೆ ನೀವು ರೈಮಂಡ್ ಬಟ್ಟೆಯನ್ನು ಧರಿಸಿ ಅನ್ನೋ ಒಂದು ಜಾಹೀರಾತನ್ನ ನೀಡ್ತಾ ಇರ್ತಾರೆ. ಅಂತ ಅಭೂತಪೂರ್ವವಾದ ಸಾಧನೆಯನ್ನ ಮಾಡಿದಂತಹ ಆ ವ್ಯಕ್ತಿ ಇವತ್ತು ನಡೆದಾಡೋದಕ್ಕೆ ಸೈಕಲ್ ಕೂಡ ಇಲ್ಲದೆ ಬೀದಿ ಬೀದಿಯಲ್ಲಿ ಓಡಾಡ್ತಾರೆ ಅಂತ ಅಂದ್ರೆ ಅವರು ಮಕ್ಕಳಿಗಾಗಿ ಆಸ್ತಿಯನ್ನ ಕೂಡಿಟ್ಟಿದ್ದಾರೆ, ಆದ್ರೆ ಅವ್ರನ್ನ ಸಂಸ್ಕಾರವಂತನಾಗಿ ಮಾಡಲಿಲ್ಲ. ವಾಸ್ತವ ವಿಚಾರ ಇದು, ವಾಸ್ತವವಾಗಿ ನೋಡ್ತಾ ಇರುವಂತದ್ದು ಕಲ್ಪನೆಯಲ್ಲ, ವಾಸ್ತವ. ಎಲ್ಲವನ್ನ ದುಡಿದಂತಹ ಎಲ್ಲವನ್ನ ತನಗಿದ್ದಂತ ಏಕೈಕ ಪುತ್ರನಿಗೆ ಬರೆದುಕೊಡ್ತಾರೆ. ಬರದ ನಂತರದ ಕೆಲವೇ ದಿನಗಳಲ್ಲಿ ತನ್ನ ತಂದೆಯನ್ನ ಆ ಪುತ್ರ ಮನೆಯಿಂದ ಹೊರಗಡೆ ಹಾಕ್ತಾನೆ. ಸಾವಿರಾರು ಕೋಟಿಗಳ ಒಡೆಯ ಇವತ್ತು ಒಂದು ಸೈಕಲ್ಗೂ ಕೂಡ ಗತಿ ಇಲ್ಲದೆ ಓಡಾಡುವಂತ ಪರಿಸ್ಥಿತಿ ಅವನು ಕೂಡಿಟ್ಟ ಹಣ ಅವನು ತಂತು. ಅವನು ಮಕ್ಕಳನ್ನೇ ಸಂಸ್ಕಾರವಂತರನ್ನಾಗಿ ಮಾಡಿ ವಿದ್ಯೆ ಕಲಿಸಬಹುದು. ಎಲ್ಲಾ ವಿದ್ಯಾವಂತರು ಸಂಸ್ಕಾರವಂತರಲ್ಲ. ನಮ್ಮ ಕೊಳಚೆಪ್ಪೆ ಗೋವಿಂದ ಭಟ್ಟವರಂತ ಗುರುಗಳಿಂದ ಕೇಳುವಂತ ಮಾತುಗಳಿದೆ, ತುಂಬಾ ತಿಳಿದಂತವರು, ಎಲ್ಲ ಶಿಕ್ಷಣ ಪಡೆದಂತವ್ರು ಎಲ್ಲರೂ ಕೂಡ ಸಂಸ್ಕಾರವಂತರು ಅಂತ ನಾವು ಭಾವಿಸೋಕೆ ಸಾಧ್ಯ ಇಲ್ಲ. ಅದೆಷ್ಟೋ ಕಡೆಗಳಲ್ಲಿ ಭಯೋತ್ಪಾದನೆ ಮಾಡ್ತಾ ಇರುವಂತವ್ರು, ತುಂಬಾ ಹೆಚ್ಚಿನದಾಗಿ ಓದ್ಕೊಂಡಿರುವಂತವ್ರು, ಸಂಶೋಧಕರು, PhDಯನ್ನು ಪಡೆದಂತವ್ರು, ಅಲ್ಲಿ ಏನಾಗಿದೆ ಅಂದ್ರೆ ಸಂಸ್ಕಾರದ ಕೊರತೆಯಾಗಿದೆ, ನೈತಿಕ ಶಿಕ್ಷಣದ ಕೊರತೆಯಾಗಿದೆ. ಆ ಮಗುವಿಗೆ ಆ ನೈತಿಕ ಶಿಕ್ಷಣವನ್ನ, ಆ ಸಂಸ್ಕಾರವನ್ನ ಬೆಳೆಸಿದ್ರೆ ಆ ಮಗು ಭಯೋತ್ಪಾದಕನಾಗ್ತಿರ್ಲಿಲ್ಲ. ಸಮಾಜದಲ್ಲಿ ದುಷ್ಟ ವ್ಯಕ್ತಿ ಅಂತ ಅನ್ಸ್ಕೋತಿರ್ಲಿಲ್ಲ, ಸತ್ಪ್ರಜೆಯಾಗಿರೋನು. ಅವನು ಸತ್ಪ್ರಜೆಯಾಗಲಿಲ್ಲ, ಸತ್ತ ಪ್ರಜೆಯಾದ, ಎಲ್ಲರ ಮನಸ್ಸಿನಲ್ಲಿ ಸತ್ತ ಪ್ರಜೆಯಾದ. ಏನನ್ನೂ ಕೂಡ ಮಾಡಲಿಲ್ಲ. ಅವನು ಏನನ್ಕೊಂಡಿದ್ದಾನೆ ಅಂದ್ರೆ ಅವನು ಬೆಳೆಸಿದಂತಹ ರೀತಿ, ಅವನ ಜೀವನವನ್ನು ಕಲ್ಪಿಸಿಕೊಳ್ಳುವಂತ ರೀತಿ, ಅವನು ಸಮಾಜವನ್ನು ನೋಡ್ತಾ ಇರೋ ದೃಷ್ಟಿಕೋನ ಏನಿದೆ ಅವನಿಗನ್ಸುತ್ತೆ, ನಾನು ಹಣವನ್ನ ಗಳಿಸಿದ್ರೆ ಸಾಕು, ಹಣವೇ ನನ್ನ ಎಲ್ಲದಕ್ಕೂ ಮೂಲ ಅಂತ ಭಾವಿಸಿದ್ದಾನೆ. ಖಂಡಿತ ಹಣ ಮೂಲ ಆಗೋದಿಲ್ಲ. ನಾವೆಲ್ಲ ವಾಸ್ತವತೆ ಹೇಳೇ ಬರ್ಕೋಣ. ಹೌದು, ಬೇಕಾಗ್ತದೆ ಜೀವನ ಸಾಗಿಸಲಿಕ್ಕೆ. ನಾವು ಮಗುವಿಗೆ, ನಾವು ಬಾಲ್ಯದಲ್ಲೇ ಮಗು ನೀನು ಹೋಗು, ಹಿರಿಯರು ಗೌರವ ಕೊಡು, ಹೋಗು ಅವರ ಪಾದಗಳಿಗೆ ನಮಸ್ಕರಿಸು, ದೇವರ ಗುಡಿ ಇದೆ, ಮಸೀದಿ ಇದೆ, ಚರ್ಚ್ ಇದೆ, ಜೈನ ಬಸದಿಗಳಿದೆ, ಹೋಗು ಅಲ್ಲಿ ನಮಸ್ಕರಿಸು, ಪ್ರಾರ್ಥನೆಯನ್ನು ಸಲ್ಲಿಸು ಅಂತ ಹೇಳಿ ಅಲ್ಲಿ ಭಕ್ತಿ ಭಾವವನ್ನ ತುಂಬಬೇಕಾಗಿತ್ತು. ಕಾನೂನಿಗೆ ಎದುರುವಂಥದ್ದು ಸಮಾಜ ಅಲ್ಪ, ಆದರೆ ಧರ್ಮಕ್ಕೆ, ನಂಬಿಕೆಗಳಿಗೆ ಹೆದರೋದಿದೆಯಲ್ಲ, ಆತ್ಮ ಏನ್ ಮಾಡುತ್ತೆ ಅಂದ್ರೆ ಆ ಧರ್ಮಕ್ಕೆ ಎದುರಿಸ್ತದೆ. ಇವಳು ನಿನ್ನ ಸಹೋದರಿ, ಇವರು ನಿನ್ನ ಸಹೋದರ, ಇವರು ನಿನ್ನ ಎತ್ತಂತ ತಂದೆ ತಾಯಿ, ಇವರು ಅಜ್ಜ ತಾತ, ಇವರು ನಿನ್ನ ಸ್ನೇಹಿತ ಅನ್ನೋ ಎಲ್ಲ ಮನೋಭಾವಗಳ ಹುಟ್ಟಾಕೋದಿದೆಯಲ್ಲ, ಅದು ನಾವು ಬಾಲ್ಯದಲ್ಲೇ ಮಾಡ್ಕೊಂಡು ಬರುವಂಥದ್ದು. ಅವುಗಳೆಲ್ಲ ಮಾಡಿದ್ರೆ ಖಂಡಿತ ಮಗು ದಾರಿಯನ್ನ ತಪ್ಪೋದಿಲ್ಲ, ನೇರ ದಾರಿಯಲ್ಲಿ ನಡೀತದೆ, ಹೆದ್ದಾರಿಯಲ್ಲಿ ಹೋಗ್ತದೆ, ಅಡ್ಡ ದಾರಿಯನ್ನು ಹುಡ್ಕೋದಿಲ್ಲ. ನಾನು ನೇರ ದಾರಿಯಲ್ಲಿ ಎಷ್ಟು ಗಳಿಸ್ತೇನೋ ಅಷ್ಟೇ ನನಗೆ ಆತ್ಮತೃಪ್ತಿ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕ್ತಾನೆ, ಆ ನೇರತೆಯಲ್ಲಿ ಹೋಗ್ತಾರೆ. ನಮ್ಮ ಗುರುಕುಲ
ಇದು ನಮ್ಮ ಗುರುಕುಲ, ನಮ್ಮ ನಿಮ್ಮೆಲ್ಲರ ಗುರುಕುಲ. ನಾನು ಈಗಾಗಲೇ ನಾನು ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ನಾನು ಒಬ್ಬ ಸರ್ಕಾರಿ ನೌಕರ, ವಾಸ್ತವ ಸರ್ಕಾರಿ ನೌಕರರು ತುಂಬಾ ಜನ ಇದ್ದಾರೆ. ಯಾಕೆ ಬೇಕಾಗಿತ್ತು ಅನ್ನೋ ತರ ಇದ್ದಾರೆ. ಮತ್ತೆ ನನ್ನ ಮಿತ್ರ ವೃತ್ತಿಯಲ್ಲಿ ವೈದ್ಯ, ಎಲ್ಲ ಹಾಸ್ಪಿಟಲ್ಗಳು ಇಟ್ಕೊಂಡಿದ್ದಾರೆ. ಒಂದು ನಿಮಿಷ ಮಾತಾಡ್ಬೇಕು ಬಿಸಿ ಅಂದ್ರೆ ಒಂದು ನಿಮಿಷ ಮಾತಾಡೋಕ್ಕೂ ಪುರ್ಸತ್ ಇಲ್ಲ. ಅಂತವ್ರು ಏನ್ ಮಾಡ್ತಾನೆ ಅಂದ್ರೆ ನನ್ನೊಡನೆ ವಿಷಯಗಳನ್ನ ಹಂಚ್ಕೊಂತಾನೆ, ಗುರುಕುಲದ ವಿಚಾರಗಳನ್ನ ವಿನಿಮಯ ಮಾಡ್ಕೊಂತಾನೆ, ಮುಂದೆ ಏನ್ ಮಾಡ್ಬೇಕು ಅನ್ನೋ ಯೋಜನೆಗಳನ್ನ ರೂಪಿಸ್ತಾನೆ. ಬೆಳಿಗ್ಗೆ ತಾನೇ ಮಾತಾಡಿದ್ವು, ಗೆಳೆಯ ನಾವು ಲಯನ್ಸ್ ಕ್ಲಬ್ ಅನ್ನ ನೋಡಿದೀವಿ, ನಾವು ಕೂಡ ಮೆಂಬರ್ ಅನ್ನ ಆಗಿದ್ವು, ಮತ್ತೆ ರೋಟರಿ ಕ್ಲಬ್ಗಳನ್ನ ನೋಡಿದೀನಿ, ಅದೆಲ್ಲದ ಗೆಳೆಯ ಆಗ ಏ ವಿದೇಶದಲ್ವಾ? ಹೌದು, ಅಂದ್ರೆ ಮೂಲ ವಿದೇಶದಲ್ಲಿದ್ದಾರೆ, ನಾವಿಲ್ಲಿ ಅವರ ಪತಾಕೆಯನ್ನು ಆರಿಸ್ತಾ ಇದ್ದೇವೆ. ಹಾಗೆ ನಾವು ಅದಕ್ಕೆ ನಾವು ಸದಸ್ಯರಾಗಿದ್ವು, ನಾವಿಬ್ರು ಕೂಡ 12-12 ಸಾವಿರ ಕೊಟ್ಟಿದ್ವು ಒಂದು ವರ್ಷಕ್ಕೆ ಅಷ್ಟೇ. ಅದು ಒಂದು ವರ್ಷಕ್ಕೆ ಸದಸ್ಯರಾಗಕ್ಕೆ ಅದಕ್ಕೆ ಒಂದೊಂದು ಕಡೆ ಒಂದೊಂದು ತರ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಒಬ್ಬೊಬ್ರು ಒಂದೊಂದು ಕಡೆ ಇರ್ತದೆ, ಅಲ್ಲ ಇರುವವರು ಇರ್ಬೋದು. ನಾವು ಅನ್ಯತ ದಯವಿಟ್ಟು ಅನ್ಮತಿ ಅನ್ಯತ ಭಾವಿಸ್ಬೇಡಿ, ನಾನು ಯಾವುದನ್ನು ಅಲ್ಲಿಗೇ ಇದ್ದಿಲ್ಲ ಅಲ್ಲ. ಅದರಲ್ಲಿಂದ ನಡೀತಾ ಇರೋ ಕಾರ್ಯಗಳು ಉತ್ತಮವಾಗಿದೆ. ನಮ್ಮ ಗುರುಕುಲವನ್ನ ಆ ನಿಟ್ಟಿನಲ್ಲಿ ತಗೊಂಡೋಗ್ಬಹುದಾ ಅಂತ ಚಿಂತನೆ ಮಾಡುದು ಅಷ್ಟೇ. ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಅದ್ರ ಮಾಡ್ತಾ ಇರೋ ಕಾರ್ಯಗಳು ಚೆನ್ನಾಗಿದೆ. ಮಾತ್ರ ಒಂದು 12 ಸಾವಿರ ಇಸ್ಕೋತಾರೆ, ಅದರಿಂದ ಒಂದಷ್ಟು ಕಾರ್ಯ ಒಂದು ಸಮಾರಂಭಗಳನ್ನ ಮಾಡ್ತಾರೆ, ಒಂದಷ್ಟು ರಕ್ತದಾನ ಶಿಬಿರವನ್ನು ಮಾಡ್ತಾರೆ, ಮತ್ತೆ ಕನ್ನಡ ಒಂದಷ್ಟು ದೇಹ ತಪಾಸಣಾ ಶಿಬಿರವನ್ನು ಮಾಡ್ತಾರೆ, ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾರೆ, ಕನ್ನಡಕ ಒಂದಷ್ಟು ಕನ್ನಡಕಗಳನ್ನ ಕೊಡ್ತಾರೆ. ಅದು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇರೋದು ನಂಗೆ ಗೊತ್ತಿಲ್ಲ, ಅದು ಗುಣಮಟ್ಟ. ಅದು ಒಟ್ಟಲ್ಲಿ ಅದು ಒಟ್ಟಿನಲ್ಲಿ ಆ ಕಾರ್ಯಗಳನ್ನು ನಡೀತದೆ. ನಾವು ಕೂಡ ನಮ್ಮ ಹುಲಿಯುರ್ದುರ್ಗ ಸುತ್ತಮುತ್ತ, ತುಮಕೂರಿನ ಸುತ್ತಮುತ್ತ ಸಾಕಷ್ಟು ಅದರ ಆ ಲಯನ್ಸ್ ಕ್ಲಬ್ನ ಸಹಯೋಗವನ್ನು ಪಡೆದು ಅಥವಾ ರೋಟರಿ ಕ್ಲಬ್ನ ಸಹಯೋಗವನ್ನು ಪಡೆದು ನಾವು ಆರೋಗ್ಯ ಶಿಬಿರಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಒಂದು ಟೆಂಪೋ ಅಷ್ಟು ಔಷಧಿಗಳನ್ನ ತುಂಬಿಕೊಂಡಿರೋದು ನನ್ನ ಗೆಳೆಯ. ಒಂದು ಟೆಂಪೋ ಅಷ್ಟು ಆಗುವಷ್ಟು ಕೊಡು ವಿತರಣೆ ಮಾಡಿ ಅಂತ. ನಮ್ಮ ಗುರುಕುಲದಲ್ಲಿ ನಾವು ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೇವೆ, ಯಾರಿಂದಲೂ ಕೂಡ ಒಂದು ರೂಪಾಯಿ ಹಣವನ್ನು ಸಂಗ್ರಹಿಸಬಾರದು ಅಂತ. ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಅಂದ್ರೆ ಅವರ ಏನು ಏನು ವೈಯಕ್ತಿಕವಾದಂತ ಭಾವದಲ್ಲಿ ಮಾಡುವಂಥದ್ದು. ನಾವು ಕಳೆದ ವರ್ಷ ಒಂದು ವಾರ್ಷಿಕ ಸಮ್ಮೇಳನವನ್ನು ಮಾಡ್ತೀವಿ, ನಮ್ಮ ಗುರುಗಳು ಬರ್ತಾರೆ, ಆಗ ಒಂದಷ್ಟು ಲಕ್ಷಗಳ ಖರ್ಚಾಗ್ತದೆ ಅಂತ ನಾವು ಭಾವಿಸ್ಕೊಳ್ಳೋಣ. ಅಲ್ಲಿ ಯಾರು ಕೂಡ ಅದೇನಪ್ಪ ಅಂದ್ರೆ ನಮ್ಮ ಗುರುಕುಲ ಒಂದು ರಾಜ್ಯ ಘಟಕ ಒಂದು ಸಮಿತಿಯನ್ನು ಕೇಂದ್ರ ಸಮಿತಿಯನ್ನು ಮಾಡ್ಕೊಂಡಿದ್ದೇವೆ. ಅವರೆಲ್ಲ ಹೇಳ್ತಾರೆ ನಾನು ಇಂಥ ಕಾರ್ಯವನ್ನು ನಾನು ಮಾಡ್ತೇನೆ ಲಕ್ಷ್ಮೀನಾರಾಯಣ, ಮತ್ತೆ ಇಲ್ಲಿ ಅದಕ್ಕೆ ಅಗತ್ಯದ ಒಂದು ಪಟ್ಟಿ ಮಾಡುತ್ತೇವೆ, ಒಂದು ಯೋಜನೆ ರೂಪಿಸ್ಕೊಳ್ತೇವೆ. ಪೂರ್ವ ತಯಾರಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಪೂರ್ವ ತಯಾರಿ ಬೇಕಾಗ್ತದೆ. ಆ ಪೂರ್ವ ತಯಾರಿ ಸಂಬಂಧಪಟ್ಟಂತೆ ಒಂದೊಂದು ವಹಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇವೆ. ಎಲ್ಲರನ್ನೂ ಎಲ್ಲವೂ ಕೂಡ ಒಬ್ಬರಿಂದಲೇ ಆಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಸಹಕಾರದಿಂದ ಆಗ್ತದೆ. ಆದರೆ ನೇರವಾಗಿ ಹಣವನ್ನು ತಗೋಬೇಡಿ ಅಂತ ಹೇಳ್ತೇವೆ. ಯಾವುದೋ ಒಂದು ಉದಾಹರಣೆಗೆ ನನಗೆ ಇವತ್ತು ಕನ್ನಡ ಶಾಲನ ಇಲ್ಲಿ ಹಾಕಿದ್ದಾರೆ ಅಂದರೆ ಇದು ಯಾವುದೋ ಒಬ್ರದ್ದು ಕೊಡುಗೆ ಇರ್ಬೋದು ಅಥವಾ ಒಬ್ರು ಕೊಡುಗೆ ಆಗ್ತದೆ. ನಾನು ಕನ್ನಡ ಶಾಲನ ತಂದುಕೊಡ್ತೇನೆ ಅಂದರೆ ಅಲ್ಲಿ ಅವ್ರದ್ದೊಂದು ಕೊಡುಗೆ ಅನ್ನೋ ಲೆಕ್ಕ. ಈ ರೀತಿಯಾಗಿ ನಾವು ಏನೇ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ಕೊಂಡ್ರೆ ಅಷ್ಟೇ, ಯಾವುದೋ ಒಂದು ವೈದ್ಯರು ಇರ್ತಾರೆ, ಒಂದು ಆಸ್ಪತ್ರೆ ಸಹಯೋಗವನ್ನು ಪಡ್ಕೊತೇವೆ, ಅದು ಕಾರ್ಯಕ್ರಮವನ್ನು ಮಾಡ್ತೇವೆ. ಹೀಗೆ ಸಚ್ಚಿಂತನೆಗಳಿಂದ ನಮ್ಮ ಗುರುಕುಲ ಯಾವುದೇ ಸ್ವಾರ್ಥತೆ ಇಲ್ಲದೆ ನಾವು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಕೂಡ ಒಂದು ಅಭಿಮತ ನಮ್ದಾಗಿರ್ತದೆ. ತಾಳಪ್ಪ ಇಲ್ಲಿ ನಿಂತವರು ಮುಂದಿನ ದಿನಗಳಲ್ಲಿ ಯಾವುದೋ ಬೇರೆ ಏನಾದರೂ ದೂರಾಲೋಚನೆ ಇದೆಯಾ ಅಥವಾ ಅಂದಾಗ ನಮಗೆ ಎರಡೂ ಕೂಡ ಯೋಚನೆಗಳಿಲ್ಲ. ಇವತ್ತು ಏನು ನಾವು ಬಂದಿದ್ದೇವೆ, ಇಲ್ಲಿ ನಿಂತಿದ್ದೇವೆ, ಮಾತನಾಡಿದ್ದೇವೆ, ಇಷ್ಟು ಸತ್ಯ. ನಾಳೆದು ಯಾರಿಗೆ ಗೊತ್ತು? ಆದರೆ ಆ ಥರ ಆಲೋಚನೆಗಳು ನಮ್ಮಲ್ಲಿ ಕಂಡಿದ್ದೇ ಇಲ್ಲ. ಎಲ್ಲರೂ ಕೂಡ ಗುರುಕುಲದಲ್ಲಿ ಕೈ ಸೇರಿ ಒಂದು ಸಂಘಟನೆ ರೀತಿಯಲ್ಲಿ ತಗೊಂಡು ಅದನ್ನು ನಮ್ಮ ಏನು ಧ್ಯೇಯೋದ್ದೇಶಗಳಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಮ್ಮ ಧ್ಯೇಯೋದ್ದೇಶಗಳನ್ನ ಬದಲಾವಣೆ ಮಾಡಿಕೊಂಡು ಒಂದು ಯಶಸ್ಸಿನ ತಡಿಬೇಕು ಅಂದ್ಕೊಂಡಿದ್ದೇವೆ. ಅದಕ್ಕೆಲ್ಲ ತಾವೆಲ್ಲ ಸಹಕರಿಸ್ತೀರ ಅಂತ ಹೇಳ್ತಾ ಈ ಒಂದು ಉದ್ಘಾಟನೆ ನುಡಿಯೋದಕ್ಕೆ ಈ ಚೊಚ್ಚಲು ಎರಡು ಮಾತುಗಳನ್ನ ಕೇಳೋದಕ್ಕೆ ನುಡಿಯೋದಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ವೇದಿಕೆಗೆ ನಾನು ನಮಸ್ಕರಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾತಿರ್ಬೇಕು ಮಿಂಚೋಡ್ದಂಗೆ, ಕೇಳಿದವರು ಹಾ ಅನ್ಬೇಕು,
ಸುತ್ತಕೊಂಡು ಸುತ್ತಕೊಂಡು ಮಾತಾಡ್ತಿದ್ರೆ ಕೇಳೋಕ್ ಭಜೀತಿ ಎಂಬುದಾಗಿ ಜಿ ಪಿ ರಾಜರತ್ನಂರವರು ಹೇಳಿದ್ದಾರೆ. ನೋಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಖೆಯಂತಿರಬೇಕು ಎಂಬುದಾಗಿ ಬಸವಣ್ಣನವರು ಹೇಳಿದ್ದಾರೆ. ಬಹುಶಃ ವಾಸ್ತವದ ವಿಚಾರಗಳನ್ನು ಎತ್ತಿಕೊಂಡು ಅದಕ್ಕೆ ಬೆಳಕು ಚೆಲ್ಲುವಂತಹ ಮಾತುಗಳನ್ನಾಡಿ ಎಲ್ಲರನ್ನೂ ಕೂಡ ಮಂತ್ರಮುಗ್ನರನ್ನಾಗಿಸಿದಂತಹ ನಮ್ಮ ಹುಲಿಯೂರುದುರ್ಗ ಲಕ್ಷ್ಮೀನಾರಾಯಣ ಸರ್ ಇವರಿಗೆ ಕೃತಜ್ಞತೆಗಳು. ಜೊತೆಗೆ ಸದ್ಗುಣ ಮತ್ತು ಸಂಸ್ಕಾರಗಳೆನ್ನುವಂತಹ ಎಣ್ಣೆಯನ್ನು ಎರೆಯುವ ಮೂಲಕ ಶರೀರವೆನ್ನುವ ದೀಪದಲ್ಲಿ ಆತ್ಮ ಎನ್ನುವಂತಹ ಬೆಳಕು ಬೆಳಗುತ್ತಿರಬೇಕು ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದ್ದೀರಿ. ಇದು ಎಲ್ಲದಕ್ಕಿಂತ ಮೊದಲು ನಾನು ಪ್ರಾರ್ಥನೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಷ್ಟೇ ಸಾಕು, ಬೇರೆ ಏನೂ ಬೇಕಾಗಿಲ್ಲ, ಯಾವ ಭಯನೇ ಬೇಡ. ಯಾಕಂದ್ರೆ ಎಲ್ಲ ವಿಚಾರವೂ ಅದರಲ್ಲಿ ಬಂದಿದೆ. ಅದರಿಂದ ನಾವು ನಡೆದುಕೊಳ್ಳುವಂತ ಪ್ರಯತ್ನ ಮಾಡುವ. ಒಂದು 10 ಜನಕ್ಕೆ ಉಪಕಾರ ಮನುಷ್ಯ ಅಂತ ಹೇಳಿದ್ರೆ ಅವನು 10 ಜನಕ್ಕೆ ಉಪಕಾರ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ತಾನು ತನ್ನದು ಅಂತ ಹೇಳಿಕೊಂಡು ನಾವೆಲ್ಲ ನೋಡ್ತೇವೆ. ನಾವಂದ್ರೆ ದಿನಾ ವ್ಯವಹಾರದಲ್ಲಿರುವವರು ಕೂಡಿ ಇಟ್ಟು ಬಿಟ್ಟು ಹೋಗುತ್ತಾನೆ, ಮಕ್ಕಳು ಜಗಳ ಮಾಡಿಕೊಡ್ತಾರೆ, ಅದು ಅವರಿಗೂ ಸಹ ಸಿಕ್ಕುವುದಿಲ್ಲ ಅಂತ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಸಾಹಿತ್ಯವನ್ನು ಓದಿ, ಒಳ್ಳೆಯ ಸಾಹಿತ್ಯವನ್ನು ಓದಿ ಮನಸ್ಸನ್ನು ಶುಚಿ ಮಾಡಿಕೊಳ್ಳಿ ಅಂತ ಹೇಳಿಕೊಂಡು ನಾನು ಯಾವಾಗಲೂ ಹೇಳುವುದುಂಟು. ಸಾಹಿತ್ಯದ ಈಗ ನಾನು ಹೇಳಿದ್ರೆ ಇದು ಗುರುಗಳ ಸಾಹಿತ್ಯ ಮಾತ್ರ ಅಲ್ಲ, ಸಾಂಸ್ಕೃತಿಕ ಸಾಹಿತ್ಯ ಎಲ್ಲದಕ್ಕೂ ಒಂದು ಗುರುವಾದ ಒಂದು ಇದು. ಯಾಕೆಂದ್ರೆ ಒಂದು ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಗುರುಕುಲವೇ ಇದ್ದದ್ದು, ಶಾಲೆಗಳಿರಲಿಲ್ಲ. ಆಗ ಗುರುಕುಲದ ಮುಖಾಂತರ ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ರು, ಜಾತ್ಯಾತೀತವಾಗಿ ಬೋಧನೆ ಮಾಡ್ತಾ ಇದ್ರು, ಒಳ್ಳೊಳ್ಳೆ ಜನಗಳು ಹುಟ್ಟಿ ಬಂದಿದ್ದಾರೆ. ಆನಂತರ ಶಾಲೆಗಳು ಪ್ರಾರಂಭ ಆಯಿತು, ಗುರುಕುಲ ಸ್ವಲ್ಪ ಹಿಂದೆ ಬಿತ್ತು. ಯಾಕಂದ್ರೆ ಈಗ ಗುರುಕುಲ ಅಂತ ಹೇಳುವಂಥದ್ದು ಇಲ್ಲ, ಆದರೆ ಒಂದು ಒಳ್ಳೆಯ ಕಲ್ಪನೆಯಲ್ಲಿ ಪ್ರಾರಂಭ ಮಾಡಿದ್ದೀರಿ, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ. ಯಾಕಂದ್ರೆ ಸಾಹಿತ್ಯ ಪರಿಷತ್ತು ಯಾವ ರೀತಿ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿಯಿಂದ ಆಗ್ತದೆ ಅದೇ ರೀತಿಯಲ್ಲಿ ಗುರುಕುಲಗಳು ಆಗಬೇಕು. ಯಾಕಂತ ಹೇಳಿದ್ರೆ ಆ ಉದ್ದೇಶ ಸಫಲ ಆಗಬೇಕು, ಕೇವಲ ಪ್ರಚಾರ ಅಲ್ಲ, ಇದರಿಂದ ಜನಗಳಿಗೆ ಉಪಕಾರ ಆಗಬೇಕು. ಆ ದೃಷ್ಟಿಯಿಂದ ಗುರುಕುಲದವರು ಈಗಾಗಲೇ ಒಂದು 2-3 ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಎಲ್ಲ ಜಿಲ್ಲೆಯಲ್ಲೂ ಮಾಡುವುದು. ಜಿಲ್ಲಾಧ್ಯಕ್ಷರು ಜಿಲ್ಲೆಗಳಲ್ಲಿ ಆಗಿದೆ. ಆ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಹೋಬಳಿಗಳಲ್ಲಿ ಅಧ್ಯಕ್ಷರು ನೇಮಕ ಮಾಡಿ ಅಲ್ಲಿ ಕೂಡ ಇದರ ಬಗ್ಗೆ ಸಂಚಲನ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಬಹಳ ಒಳ್ಳೆ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ, ಅದು ಎಲ್ಲರಿಗೂ ಮುಟ್ಟಬೇಕು. ಕೇವಲ ಸಾಹಿತ್ಯ ಪರಿಷತ್ತನ್ನು ಇಟ್ಟುಕೊಂಡ್ರೆ ಅಲ್ಲದು, ಯಾಕಂದ್ರೆ ಅದರಲ್ಲಿ ಕೆಲಸ ಮಾಡುವವರು ಬೇರೆ, ಇದರಲ್ಲಿ ಎಲ್ಲ ಉದ್ದೇಶವನ್ನು ಹೊಂದಿದೆ. ಯಾಕಂದ್ರೆ ಸ್ವಾಗತ ಸಂಗೀತದಲ್ಲೇ ಅದರಲ್ಲಿ ಹೇಳಿದೆ, ಆದರೆ ನಾವು ಮನುಷ್ಯನಿಗೆ ಉಪಕಾರ ಆಗುವ ರೀತಿಯಲ್ಲಿ ಬದುಕಬೇಕು. ಆ ದೃಷ್ಟಿ ಬದುಕಬೇಕಾದ್ರೆ ನಾವು ನಮ್ಮನ್ನು ಸಮಾಜಕ್ಕೆ ಅರ್ಪಿಸಿಕೊಳ್ಬೇಕು. ಆ ದೃಷ್ಟಿ ಆಗಲಿ ಅಂತೇಳಿ ಅಷ್ಟು ಮಾತ್ರ ಹೇಳ್ತಾರೆ. ಯಾಕಂತ ಹೇಳಿದ್ರೆ ವಿಷಯ ಅಷ್ಟೇ, ಬೇರೇನಿಲ್ಲ. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕು ನಾವು, 10 ಜನಕ್ಕೆ ಉಪಕಾರಿ ಆಗಬೇಕು. ಅದಕ್ಕಿಂತ ಒಂದು ಮಾರ್ಗದರ್ಶನ ಬೇಕು. ಗುರುಕುಲ ಆ ದೃಷ್ಟಿಯಿಂದ ಮಾರ್ಗದರ್ಶನ ಮಾಡ್ತದೆ. ಆ ಮಾರ್ಗದರ್ಶನದ ಮುಖಾಂತರ ನಾವು ಒಳ್ಳೆಯದಾಗೋದ್ರೊಂದಿಗೆ ನಮ್ಮ ಪರಿಸರವನ್ನು ಒಳ್ಳೆಯ ಜನಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಆಗಲಿ. ಯಾಕಂದರೆ ಇವತ್ತು ಜಾತ್ಯಾತೀತ ರಾಷ್ಟ್ರದ ಬಗ್ಗೆ ಕಲ್ಪನೆ ಮಾತ್ರ ಅಲ್ಲ, ಆಗಬೇಕದು. ಯಾಕಂದರೆ ಜಗಳ ಮಾಡಿಕೊಂಡು ಕೂತ್ಕೊಳ್ಳುವುದಲ್ಲ, ನಾವು ಪ್ರತಿಯೊಬ್ಬರನ್ನು ಮನುಷ್ಯತ್ವದಿಂದ ನೋಡುವಂಥ ಕೆಲಸ ಆಗಬೇಕು. ಆಗದಾದಾಗ ಮಾತ್ರ ಸಮಾಜದಲ್ಲಿ ನಾವು ಬದುಕಲಿ ಸಾಧ್ಯವಾಗ್ತದೆ. ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಓಟಿಗೋಸ್ಕರ ಏನೆಲ್ಲ ಮಾಡಿದೆ ನಮಗೆ ಅರ್ಥ ಆಗುವುದಿಲ್ಲ. ಅದರಿಂದಾಗಿ ನಾವು ನಮ್ಮೊಳಗೆ ಜಗಳ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ, ಹಾಗಾಗಬಾರದು. ಸಮಾಜದಲ್ಲಿ ಎಲ್ಲರೂ ಒಳಿತಾಗಿ ಸುಖವಾಗಿ ಬಾಳುವಂತಾಗಬೇಕು, ಅದಕ್ಕೆ ಮಾರ್ಗದರ್ಶನ ಅದಕ್ಕೆ ಗುರುಕುಲ. ಯಾಕಂದರೆ ಗುರುಕುಲದ ಅಪರಾಧಿಕಾರಿಗಳು ಸ್ವ ಇಚ್ಛೆಯಿಂದ, ಯಾಕಂದರೆ ಅವರೆಲ್ಲ ಒಂದು ಉದ್ಯೋಗದಲ್ಲಿರುವವರು, ಆದರೆ ಸ್ವ ಇಚ್ಛೆಯಿಂದ ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡಲಿಕ್ಕೆ ಹೊರಟು ಬಂದಿದ್ದಾರೆ. ನಾವೆಲ್ಲ ಪ್ರೋತ್ಸಾಹ ನೀಡುವ, ಸಹಕಾರ ನೀಡುವ. ಯಾಕಂದರೆ ಖಾಲಿ ಪ್ರೋತ್ಸಾಹ ಬಾಯಿ ಮಾತ್ರ ಪ್ರೋತ್ಸಾಹ ಸಾಲದು, ಅವರಿಗೆ ಆರ್ಥಿಕವಾಗಿಯೂ ಸಹಾಯ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಒಂದು ಸಂಘಟನೆಯನ್ನು. ಅದರಿಂದ ಜಿಲ್ಲಾಧ್ಯಕ್ಷರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸಾಧ್ಯವಾದಷ್ಟು ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡುವಂಥ ಕೆಲಸ ಆಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ. ಚಿಮ್ಮದನಾಡುವರು ನಮಸ್ಕಾರ ಸರ್ ಅವರೇ, ಹಾಗೆ ಕಾರ್ಯಾಧ್ಯಕ್ಷರಾದ ಶಿವರಾಜ್ ಸರ್ ಅವರೇ, ಚಿಂತಾಮಣಿ ಘಟಕದ ಜಿಲ್ಲಾಧ್ಯಕ್ಷರಾದ ಜೀನತುನ್ನಿಸ ಮೇಡಮ್, ಹಾಗೆಯೇ ನಮ್ಮ ಬಳಗದ ಗೌರವಾಧ್ಯಕ್ಷರಾದ ರಾಮಚಂದ್ರ ಭಟ್ ಸರ್ ಅವರೇ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಅಬೂಬಕರ್ ಸರ್ ಅವರೇ, ಹಾಗೆ ಇಲ್ಲಿ ನೆರೆದಂತಹ ಎಲ್ಲ ಸಾಹಿತ್ಯ ಆಸಕ್ತರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕನ್ನಡ ಅಂದ್ರೆ ಅದು ಬರೀ ಭಾಷೆ ಮಾತ್ರ ಅಲ್ಲ, ಅದು ನಮ್ಮ ಜೀವನ, ಸಂಸ್ಕೃತಿ, ಸಂಪ್ರದಾಯ. ಇಂದು ಆಂಗ್ಲ ಭಾಷೆಯ ಒತ್ತಡವೋ ಹೇರಿಕೆಯೋ ಯಾವುದೋ ಒಂದು ಕಾರಣದಿಂದ ಕನ್ನಡ ತಕ್ಕ ಮಟ್ಟಿಗೆ ಹಿಂದೆ ಸರಿದದ್ದು ಸುಳ್ಳಲ್ಲ. ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಕಲಿತೇವೆ ಅಂತ ಹೇಳ್ತೇವೆ, ಆದ್ರೆ ನಮ್ಮ ಮಕ್ಕಳು ಇಂದು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಕಲಿಯುವಂತಾಗಿದೆ. ಅದು ಅನಿವಾರ್ಯತೆಯೋ ಅಥವಾ ಒಂದು ಕುಟುಂಬದ ಪ್ರತಿಷ್ಠೆಯೋ ಅಥವಾ ಕೆಲವು
ಪೋಷಕರ ಒಂದು ಕಳಕಳಿಯ ಇದಾಗಿರಬಹುದು ಯಾಕೆಂದ್ರೆ ನಾವು ಕಲಿಯಲಿಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅದರಿಂದಾಗಿ ನಮಗೆ ಒಳ್ಳೆ ಉದ್ಯೋಗ ಸಿಗಲಿಲ್ಲ ನಮ್ಮ ಮಕ್ಕಳಿಗೆ ಸಿಗಲಿ ಎಂಬ ಒಂದು ಭಾವನೆ ಇರಬಹುದು ಆದರೆ ಮಕ್ಕಳು ಕನ್ನಡ ವಂಚಿತರಾಗುವುದು ಸುಳ್ಳಲ್ಲ ಅದಕ್ಕೆ ನನ್ನ ಕಳಕಳಿಯ ವಿನಂತಿ ಏನಂದ್ರೆ ಕನ್ನಡ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಿ ಓದಲಿಕ್ಕೆ ಆ ಪುಸ್ತಕಗಳನ್ನು ಓದಲಿ ಅವರು ಕನ್ನಡ ಭಾಷೆಯನ್ನು ಕಲಿಯಲಿ ಪ್ರತಿಯೊಬ್ಬ ಪುಟ್ಟ ಮನಗಳಲ್ಲಿ ಕನ್ನಡವನ್ನು ತುಂಬಿಸಿ ಯಾರಿಗೊತ್ತು ಮುಂದೆ ಆ ಕನ್ನಡ ಪುಟ್ಟ ಮನದಲ್ಲಿ ಕನ್ನಡ ನಾಡಿನ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸುವಂತ ಕುವೆಂಪು ದರಾ ಬೇಂದ್ರೆ ಯಾರಾದರೂ ಹುಟ್ಟಿ ಬರಬಹುದು ಅಂತ ಕೆಲಸ ನಮ್ಮಿಂದಾಗಲಿ ಹಾಗೆಯೇ ನಾವು ಕನ್ನಡ ಭಾಷೆಯ ವಾಹಕಗಳಾಗಬೇಕು ಎಂಬುದು ನನ್ನ ಆಶಯ ಯಾಕೆಂದ್ರೆ ನಾವು ಕನ್ನಡ ಕಲಿತಿದ್ದೇವೆ ಅದನ್ನು ನಾವು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಅವರನ್ನ ಬರೀ ಇಂಗ್ಲಿಷ್ ಮೀಡಿಯಂ ಅನ್ನು ಕಲಿಸಿದ್ದೇ ಸಾಕಾಗೋದಿಲ್ಲ ಕನ್ನಡ ಕೂಡ ಕಲಿತರೆ ಮಾತ್ರ ಮುಂದಿನ ಪೀಳಿಗೆಯವರು ಕನ್ನಡ ಭಾಷೆಯನ್ನ ಮಾತಾಡಲಿಕ್ಕೆ ಕಲಿತಾರೆ ಬಳಸಲಿಕ್ಕೆ ಕಲಿತಾರೆ ಹಾಗೆ ಅದನ್ನು ಉಳಿಸಲಿಕ್ಕೆ ಕಲಿತಾರೆ ಹಾಗಾದ ಕಾರಣ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂಬುದು ನನ್ನ ಕಳಕಳಿಯ ವಿನಂತಿ ಹಾಗೆ ನಮ್ಮ ಗುರುಕುಲ ಕಲಾ ಪ್ರತಿಷ್ಠಾನ ಪ್ರತಿ ಜಿಲ್ಲೆಯಲ್ಲೂ ಒಂದು ಘಟಕವನ್ನು ಏರ್ಪಡಿಸಿ ಅದರಲ್ಲಿ ಸಾಹಿತ್ಯ ರೀತಿಯ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ ಇಂದು ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷೆಯಾಗಿ ಆದ ನಂತರ ನಾನು ಈವರೆಗೆ ಅಂತರ್ಜಾಲ ಆಧಾರಿತ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಬಂದಿದ್ದೇನೆ ಇನ್ನು ಮುಂದೆ ಈಗ ಪದಾಧಿಕಾರಿಗಳ ಪದಗ್ರಹಣ ಆದ ನಂತರ ಮುಂದೆ ಹಲವಾರು ಯೋಜನೆಗಳನ್ನು ಅಂತರ್ಜಾಲ ಆಧಾರಿತ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು ಎಂಬುದು ನಮ್ಮ ಬಳಗದ ಒಂದು ಮುಖ್ಯ ರೂಪುರೇಷೆಯಾಗಿದೆ ಇಂದು ಹಲವಾರು ಸಾಹಿತ್ಯ ಸಂಘಟನೆಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಎಲ್ಲರೂ ಸಾಹಿತ್ಯ ಪರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಹಾಗೆಯೇ ಗುರುಕುಲ ಕಲಾ ಪ್ರತಿಷ್ಠಾನ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯವನ್ನು ಪ್ರೋತ್ಸಾಹಿಸುತ್ತಾ ಕನ್ನಡ ಭಾಷೆಯನ್ನು ಉಳಿಸುವತ್ತ ಹೆಚ್ಚು ಗಮನ ಹರಿಸುತ್ತಾ ಕಾರ್ಯಕ್ರಮಗಳನ್ನು ಯೋಜಿಸುವಂತೆ ಆ ರೀತಿಯ ರೂಪುರೇಷೆಗಳನ್ನು ನಾವು ಇಟ್ಕೊಂಡಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಅತ್ಯಗತ್ಯ ಹಾಗಂತ ಹೇಳ್ಕೊಂಡು ನನ್ನ ಈ ಒಂದು ಭಾಷಣ ಮುಗಿಸ್ತೇನೆ ಅದಕ್ಕಿಂತ ಮೊದಲು ಒಂದು ಮಾತು ಯಾವಾಗಲೂ ಒಬ್ಬ ಸಾಧಕನಿಗೆ ನಾನು ಈವರೆಗೂ ಗೆಲ್ಲಿಲ್ಲ ಹಾಗಾದ ಕಾರಣ ಈ ಸಲ ನಾನು ಗೆಲ್ಲಲೇಬೇಕು ಗೆಲುವು ನನ್ನದು ಎಂಬ ಒಂದು ಸಾಧನೆಯ ಮನಸ್ಸಿರಬೇಕು ಹಾಗೆ ಅದನ್ನ ಕಾರ್ಯರೂಪಕ್ಕೆ ತರುವಾಗ ಈವರೆಗೆ ನಾನು ಸೋತದ್ದಿಲ್ಲ ಹಾಗಾದ ಕಾರಣ ಈ ಸಲ ಸೋಲು ನಂದು ಖಂಡಿತ ಅಲ್ಲ ಎಂಬ ದೃಢ ಮನಸ್ಸು ಇರಬೇಕು ಅಷ್ಟಾದಾಗ ಗೆಲುವು ನಿಶ್ಚಿತ ಎಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ತುಂಬಾ ಇವತ್ತು ವೇದಿಕೆ ಹಂಚ್ಕೊಳ್ಳೋದು ತುಂಬಾ ಸಂತೋಷ ಪಡ್ತೀನಿ ಕಾರಣ ಇಷ್ಟೇ 1996ರಲ್ಲಿ ಹರಿಕೃಷ್ಣಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇದ್ದಾಗ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದು ನಾನು ಕಣ್ಣಾರೆ ಕಂಡಿದ್ದೀನಿ ಮತ್ತೆ ಅವ್ರ ಜೊತೆ ಓಡಾಡಿದ್ದೀನಿ ಇವತ್ತು 26 ವರ್ಷಗಳ ನಂತರ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾ ಇರೋಕ್ಕೆ ತುಂಬಾ ಸಂತೋಷ ಆಗುತ್ತೆ ಆಮೇಲೆ ಮೊನ್ನೆ 16ನೇ ತಾರೀಕು ನಮ್ಮ ಚನ್ನವೀರ ಕಣಿವೆಯವರು ತೀರೋದ್ರಲ್ಲ ಅವರ ಹಾಸನ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದ್ರು ಹಾಸನದಲ್ಲಿ ಸಾರೋಟ್ನಲ್ಲಿ ಗಂಡ ಹೆಂಡತಿ ಮೆರವಣಿಗೆ ಕರ್ಕೊಂಡು ಬಂದು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದಂಥವ್ರು ದೇವೇಗೌಡರು ಪ್ರಧಾನಿಯಾದರು ಆಗ ಇವರದೇ ಅಧ್ಯಕ್ಷತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದರು ಬಿ ಕೆ ಶ್ರೀನಿವಾಸ ವರ್ಮ ಇರ್ಬೋದು ಸಿ ಅಶ್ವಥ್ ಅವರು ಇರ್ಬೋದು ಪ್ರತಿಯೊಬ್ಬರನ್ನು ಮನೆಗೆ ಕರ್ಕೊಂಡು ಬಂದು ಅತ್ಯುತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ರು ಕವಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಎಲ್ಲರಿಗೂ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಪ್ರತಿಯೊಂದು ಮಾಡಿಕೊಡ್ತಾ ಇದ್ರು ನಾವಂತೂ ಮನೆ ಥರ ದಿನ ಓಡಾಡ್ತಾ ಇದ್ದವ್ರು ಮನೆಯಿಂದ ಇದಕ್ಕೆ ಇವತ್ತು ಎಲ್ಲದಕ್ಕೆ ಮುಖ್ಯವಾಗಿ ರಾಜ್ಕುಮಾರ್ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂತು ಆಗ ಪ್ರಪ್ರಥಮ ಬಾರಿಗೆ ಸಾಹಿತ್ಯ ಪರಿಷತ್ತಿಂದ ಅವರಿಗೆ ಸನ್ಮಾನ ಮಾಡಿ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆಗೆ ಅವರಿಗೆ ಪ್ರಥಮ ಸನ್ಮಾನ ಮಾಡಿದ ಖ್ಯಾತಿ ಇವರಿಗಿದೆ ಅದು ರಾಜ್ಕುಮಾರ್ ಖುಷಿಪಟ್ಟು ಆ ಬಂದಿದ್ದ ದಾದಾ ಸಾಹೇಬ್ ಫಾಲ್ಕೆ ಹಣವನ್ನು ಪುಸ್ತಕ ಪ್ರಾಧಿಕಾರಕ್ಕೆ ಬಹುಮಾನವಾಗಿ ಅಲ್ಲೇ ಕೊಟ್ಬಿಟ್ರು ಹಾಗಾಗಿ ನಮಗೆ ಬಹಳ ಸಂತೋಷ ಯಾಕಂದ್ರೆ ನಮ್ಮ ಗುರುಕುಲಕ್ಕೆ ಇವರ ಆಶೀರ್ವಾದ ಮತ್ತು ಇಲ್ಲಿ ಇವ್ರ ಸಹಾಯ ಸಹಕಾರ ಆಶೀರ್ವಾದ ಎಲ್ಲೋ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅವ್ರನ್ನ ನೋಡಿದಾಗ ಬಹಳ ಸಂತೋಷ ಆಯ್ತು ಒಂದೆರಡು ಮಾತು ಹೇಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳಿದೆ ತುಂಬ ಧನ್ಯವಾದ ಸರ್ ಪುನರ್ ಬಗ್ಗೆ ಇವರು ತುಂಬ ಮಾತಾಡಿದರು ಅವರಿಗೆ ಇಲ್ಲಿ ಹೃದಯ ಭಾಗದಲ್ಲಿ ಒಂದು ಹೋಟೆಲ್ ಸ್ವಾಗತ್ ಹೋಟೆಲ್ ಅಂತೇಳಿ ಯಾವ ಬಡ ಸಾಹಿತಿ ಹೋದ್ರು ಹಸಿದ್ರೆ ಅಲ್ಲಿ ಹೋಗಿ ಹಣ್ಣ ತಿನ್ಬಹುದು ಹೊಟ್ಟೆ ತುಂಬ ಊಟ ಮಾಡಿ ಹೋಗು ಅಂತ ಹೇಳ್ತಾರೆ ಹಸಿದಂತಹ ಒಬ್ಬ ಸಾಹಿತಿಗಳಿಗೆ ಅವ್ರು ಕೊಡೋದು ಊಟ ಯಾವತ್ತು ಹೋದರೂ ನಾನು ತುಂಬಾ ಸಲ ಊಟ ಮಾಡಿದ್ದೇನೆ ಬಿಟ್ಟು ಊಟ ಅಂತ ಹೇಳ್ಬೋದು ತುಂಬಾ ಸಲ ಅಂತ ಒಬ್ಬ ಅಂತ ಹೇಳ್ಬೋದು ಅವರು ಸಾಹಿತ್ಯಕ್ಕೆ ಬೇಕಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟವರು ಅನ್ನದಾತ ಸಾಹಿತಿಗಳ ಅನ್ನದಾತ ಅಂತ ಹೇಳ್ಬೋದು